ಎಲ್ಲರಿಗೂ ನಮಸ್ಕಾರ. ಸೊ ನಾವು ಹೋದ ವಾರ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿದ್ವಿ. ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಈ ರಕ್ಷಾಬಂಧನ ಹಬ್ಬದ ಮಹತ್ವವನ್ನ ತಿಳಿಸೋದಕ್ಕೆ ಮತ್ತೆ ಅದನ್ನ ನಾವು ತಿಳ್ಕೊಂಡ್ಬಿಟ್ಟು ಅದನ್ನ ಆಚರಿಸಿದ್ರೆ ಅದರ ಘನತೆ ಮತ್ತೆ ಗೌರವ ಇನ್ನೂ ಹೆಚ್ಚಿಗೆ ಆಗತ್ತೆ ಅಂತ ತಿಳ್ಕೊಂಡು ಆ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ಶ್ರೀಯುತ ಲವ ವಸಿಷ್ಠ ಸರ್ ಇದ್ದಾರೆ. ಅವರು ಮೆಕ್ಯಾನಿಕಲ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ನಲ್ಲಿ ಮುಗಿಸ್ಕೊಂಡು ನಂತರ ಮೈಸೂರಿನಲ್ಲಿ RSS ಕಾರ್ಯಕರ್ತರಾಗಿ 3 ವರ್ಷಗಳವರೆಗೆ ಅಲ್ಲಿ ಕೆಲಸ ಮಾಡಿದ್ದಾರೆ. ಅದರೊಟ್ಟಿಗೆ ಈಗಲೂ ಕೂಡ RSS ಪ್ರಚಾರಕರಾಗಿನೂ ಇದ್ದಾರೆ, ಜೊತೆಗೆ ಯೂತ್ ಫಾರ್ ಸೇವಾ ಸಂಸ್ಥೆಯ ವಿದ್ಯಾಚೇತನ ವಿಭಾಗದ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ, ಜೊತೆಗೆ ಮಾತಾಡ್ತಾರೆ, ಮಕ್ಕಳಿಗೆ ತುಂಬಾ ಚಂದದ ಕಥೆಗಳನ್ನ ಹೇಳ್ತಾರೆ ಅಂತ ಮಧುಸೂದನ್ ಅವರು ನನಗೆ ಅವ್ರ ಪರಿಚಯವನ್ನ ಮಾಡಿಕೊಟ್ರು. ಸೊ ಅವರಿಗೆ ನಮ್ಮ ಸುರಭಿ ಟ್ರಸ್ಟ್ ನ ವತಿಯಿಂದ ಮತ್ತೆ ನಮ್ಮೆಲ್ಲರ ಮಕ್ಕಳ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ವೆಲ್ಕಮ್ ಸರ್. ನಮಸ್ತೆ. ಅದ್ ಹಾಗೇನೆ ಜೊತೆಲಿ ನಮ್ಮ ಎಲ್ಲ ಮಕ್ಕಳು ಎಲ್ಲಾ ಹೋಮ್ನ ಮಕ್ಕಳಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ, ಎಲ್ಲ ವಾಲಂಟಿಯರ್ಸ್ಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಈಗ ಒಂದು ನಮ್ಮ ಸುರಭಿ ಪ್ರೌಢ ಬಾಲ್ಕೆರೆ ಮಕ್ಕಳಿಂದ ಒಂದು ಚಿಕ್ಕ ಪ್ರಾರ್ಥನೆ. ಮಕ್ಕಳೇ, ಗೋ ಅಹೆಡ್. ಇಂದು ಸಾಕರ ಸಂಖ್ಯೆ ಬ್ರಹ್ಮ ದೇವರಿಗೂ ಎನಿಸಲು ಸಾಧ್ಯ. ಇಂದು ಸಾಕರ ಸಂಖ್ಯೆ ಬ್ರಹ್ಮ ದೇವರಿಗೂ ಎನಿಸಲು ಸಾಧ್ಯ. ಕಟ್ಟಿಯ ರಕ್ಷೆಗಳ ಬಣ್ಣವನ್ನ ಒಳೆ ಒಳೆ ಕಲಿಗೆ ಕೇಸರಿ ಬಣ್ಣ ರಕ್ಷೆಯ ಕಟ್ಟುವೆವು ನಾವು ರಕ್ಷೆಯ ಕಟ್ಟುವೆವು. ನಿಶ್ಚಯ ಮಾಡಿದೆವು ಕಲಾಯ ರಾಷ್ಟ್ರವ ಕಟ್ಟುವೆವು. ಒಂದೇ ತಾಯಿಯ ಮಕ್ಕಳು ನಾವು, ಒಂದೇ ಮಣ್ಣಿನ ಕಣಗಳು ನಾವು. ಒಂದೇ ತಾಯಿಯ ಮಕ್ಕಳು ನಾವು, ಒಂದೇ ಮಣ್ಣಿನ ಕಣಗಳು ನಾವು. ಮೇಲು ಕೀಳುಗಳ ಭೇದವ ನಡೆಸಿ ಸ್ನೇಹದ ಪ್ರೇಮದ ಭಾವನೆ ಬೆಳೆಸಿ ರಕ್ಷೆಯ ಕಟ್ಟುವೆವು ನಿಶ್ಚಯ ಮಾಡಿದೆವು ಬಲಾಢ್ಯ ರಾಷ್ಟ್ರವ ಕಟ್ಟುವೆವು. ಕೆಮ್ಮರವರಗಿನ ಶತ್ರುಗಳನ್ನು ಸುತ್ತರಿಸುವ ದುರ್ಮಾರ್ಗಿಗಳನ್ನು ಕೆಮ್ಮರವರಗಿನ ಶತ್ರುಗಳನ್ನು ಸುತ್ತರಿಸುವ ದುರ್ಮಾರ್ಗಿಗಳನ್ನು ದೃಢ ಸಂಕಲ್ಪದ ಸಪ್ಪದದಲ್ಲಿ ರಕ್ಷೆಯ ಕಟ್ಟುವೆವು ನಾವು ರಕ್ಷೆಯ ಕಟ್ಟುವೆವು. ನಿಶ್ಚಯ ಮಾಡಿದೆವು ಬಲಾಢ್ಯ ರಾಷ್ಟ್ರವ ಕಟ್ಟುವೆವು. ಮೈಮರವಿನ ಕಾಲವು ಕಳೆದಿರುವುದು ನವ ಸ್ವಾತಂತ್ರ್ಯದ ಬಲ ಬಂದಿರುವುದು. ಮೈಮರವಿನ ಕಾಲವು ಕಳೆದಿರುವುದು ನವ ಸ್ವಾತಂತ್ರ್ಯದ ಬಲ ಬಂದಿರುವುದು. ಪರಮಾತ್ಮ ಧ್ವಜ ಕೈಯಲ್ಲಿ ಬಿಡಿದು ದಿಗ್ವಿಜಯ ಜಯ ಬೇಡಿಯ ಒಡೆದು ರಕ್ಷೆಯ ಕಟ್ಟುವೆವು ನಾವು ರಕ್ಷೆಯ ಕಟ್ಟುವೆವು. ನಿಶ್ಚಯ ಮಾಡಿದೆವು ಬಲಾಢ್ಯ ರಾಷ್ಟ್ರವ ಕಟ್ಟುವೆವು. ನಿಶ್ಚಯ ಮಾಡಿದೆವು ಬಲಾಢ್ಯ ರಾಷ್ಟ್ರವ ಕಟ್ಟುವೆವು. ಥ್ಯಾಂಕ್ ಯು ಮಕ್ಕಳೇ. ಸರ್, ನಾವು ಓವರ್ ಟು ಲವ ವಸಿಷ್ಠ ಸರ್. ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ನನ್ನ ಹಿರಿಯರಿಗೆ ನಮಸ್ಕಾರ ಮಾಡ್ತಾ, ನನ್ನ ಕರೆ ನನ್ನ ನನಗಿಂತ ಕಿರಿಯರಿಗೆ ಮತ್ತು ಹಿರಿಯರಿಗೆ ಇಬ್ಬರಿಗೂ ರಕ್ಷಾಬಂಧನದ ಸಂದೇಶವನ್ನು ಸಾರಣ ಜೊತೆಯಲ್ಲಿ ರಕ್ಷಾಬಂಧನದ ಶುಭಾಶಯ ಕೋರೋಣ ಎಲ್ಲರಿಗೂ ಅಂತ ಹೇಳ್ತಾ, ಈ ಒಂದು ನನಗೆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ.
ಸಾಮಾನ್ಯವಾಗಿ ರಕ್ಷಾಬಂಧನ ಅಂದ ತಕ್ಷಣ ನಮ್ಗೆಲ್ಲರಿಗೂ ಪರಿಚಯ ಇರ್ತಕ್ಕಂಥದ್ದೇ ರಕ್ಷಾಬಂಧನ. ಯಾತಕ್ಕೋಸ್ಕರ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋದ್ರ ಮೇಲೆ ಅದನ್ನ ಇವಾಗ ವಿಷಯನ ತಗೊಳ್ಳೋಣ. ನಿಮಗ್ ಗೊತ್ತಿರ್ತಕ್ಕಂಥ ವಿಷಯನ್ನೇ ಒಂದ್ಸಲಿ ಮೆಲ್ಕ್ ಹಾಕಕ್ಕೋಸ್ಕರ ನನ್ಗೆ ಹೇಳಿದ್ರು, ನಮ್ಗೆಲ್ಲ ಹುಡುಗರಿಗೆಲ್ಲ ಗೊತ್ತಿದೆ ರಕ್ಷಾಬಂಧನ ಅಂದ್ರೆ, ನೀವೊಂದ್ಸಲಿ ಹೇಳಿದ್ರೆ ಅವ್ರಿಗೆ ಇನ್ನೂ ಮನನ ಜಾಸ್ತಿ ಆಗತ್ತೆ ಅಂತ. ಯಾವುದೇ ಒಂದು ವಿಷಯನ್ನು ಯಾರು ಹೇಳಿದಾಗ ನಾವು ಕೇಳ್ತಾ 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 ಅವಾಗ ಅವಾಗ ಕೇಳ್ತಾ ಆದ್ರೆ ನಮ್ಗೆ ಮನ್ಸಲ್ಲಿ ಉಳ್ಕೊಳತ್ತೆ, ಅದಕ್ಕೆ ರೀಕಾಲ್ ಅಂತ ಕಲಿಸ್ತಾರೆ. ನಾವು ಯೋಚನೆ ಮಾಡ್ತಾ ಹೋಗ್ತೀವಿ, ಬೇರೆಯವರು ಅದನ್ನೇ ಹೇಳ್ತಾ ಇರ್ತಾರೆ, ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ಆದ್ರೆ ಅದು ರೀಕಾಲ್ ಅಂತ ಕರೀತಾರೆ, ಅವಾಗ ನಮ್ಗೆ ಮನ್ಸಲ್ಲಿ ಗಟ್ಟಿಯಾಗಿ ಕೂತ್ಕೊಳತ್ತೆ. ಯಾತಕ್ಕೋಸ್ಕರ ಉದಾಹರಣೆ ಕೊಡ್ತೀನಿ ಒಂದು. ನಮ್ಮನೇಲೆಲ್ಲ ತಾಮ್ರದ ಪಾತ್ರೆ ಇರುತ್ತೆ, ಅದನ್ನ ಚೆನ್ನಾಗಿ ತೊಳಿತೆ ತೊಳೆದು ತೊಳೆದು ಇಟ್ರೆ ಹೊಳಿತಾ ಇರತ್ತೆ ಅದು, ಹಾಗೆ ಒಂದ್ ಸ್ವಲ್ಪ ಹೊತ್ತು ಬಿಡಿ ಕಪ್ಪು ಹುಡ್ತಾ ಬರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಏನನ್ನ ಒಳ್ಳೇದನ್ನ ಕಲಿತಾ ಕಲಿತಾ ಅವಾಗವಾಗ ಅವಾಗವಾಗ ಕಲಿತಾ ಹೋಗ್ತೀವಿ, ಅವಾಗ ನಮ್ಗೆ ಅದು ತುಂಬಾ ಚೆನ್ನಾಗಿ ಕೂತ್ಕೊಳತ್ತೆ, ನಮ್ಮ ಜೀವನದಲ್ಲೂ ಅದನ್ನ ನಾವು ಅಳವಡಿಸ್ಕೊಳಕ್ ಸರಿ ಹೋಗುತ್ತೆ. ವಿಷಯಕ್ಕೆ ಬರ್ತೀನಿ. ರಕ್ಷಾಬಂಧನ ಶ್ರಾವಣ ಹುಣ್ಣಿಮೆ ದಿನ ನಾವು ರಕ್ಷಾಬಂಧನ ಆಚರಣೆ ಮಾಡ್ತೀವಿ. ನಮ್ಮ ಭಾರತ ದೇಶದಲ್ಲಿ ರಕ್ಷೆ ಕಟ್ಟೋದು ಅಂದ್ರೆ ಪುರಾತನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಪರಂಪರೆ ಅದು. ಹಿಂದೆ ಹೆಣ್ಮಕ್ಳು ತಮ್ಮ ಅಣ್ಣ ತಮ್ಮನ್ರಿಗೆಲ್ಲಾರ್ಗು ರಕ್ಷೆಯನ್ನ ಕಟ್ಟಿ ನನ್ನನ್ನು ರಕ್ಷಣೆ ಮಾಡು ಅಂತ ಒಂದು ಹೇಳೋ ಅಂತ ಸಂದರ್ಭ ಅವಾಗಿತ್ತು. ಈಗಲೂ ಅದು ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಆ ರಕ್ಷಾಬಂಧನವನ್ನ ಜಾಸ್ತಿ ಮಾಡಿ ನಮ್ಮ ಸಮಾಜ ಮತ್ತೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮನ್ರನ್ನ ಉಳಿಸೋ ಅಂತ ಒಂದು ಶಕ್ತಿಯನ್ನ ದೇವ್ರು ಕೊಡ್ಲಿ ನಮ್ಗೆ, ಮತ್ತೆ ಇದನ್ನ ಮಾಡ್ತಾ ಹೋಗೋಣ ಅಂತ ಈ ಒಂದು ರಕ್ಷಾಬಂಧನವನ್ನ ಮಾಡಕ್ ಶುರು ಮಾಡಿದ್ವಿ. ಮೊದಲು ನಿರ್ಮಲವಾದ ಪ್ರೇಮದಿಂದ ಪ್ರೀತಿಯಿಂದ ಅಣ್ಣ ತಮ್ಮನಿಗೆ ಅಕ್ಕ ತಂಗಿರು ಕಟ್ತಾ ಇದ್ದ ಅನ್ನೋದು ರಕ್ಷಾಬಂಧನ. ಆ ರಕ್ಷಾಬಂಧನ ಬಂದಾಗ ಅವ್ರು ಕಟ್ಬಿಟ್ಟು ಹೇಳ್ತಾ ಇದ್ರು, ನನ್ನ ರಕ್ಷಣೆ ಮಾಡಿ, ಸಮಾಜದಲ್ಲಿ ಈ ತರ ಎಲ್ಲ ಇದೆ ಅಂತ. ಆದ್ರೆ ಆ ರಕ್ಷೆನ ಯಾವ ರೀತಿ ತಯಾರು ಮಾಡ್ತಾರೆ? ಉದಾಹರಣೆಗೆ ಇವಾಗ ರಕ್ಷೆಯ ಕಟ್ಟುವ ಹಾಡು ಹೇಳಿದ್ರೆ ನೀವು, ಹಿಂದೂ ಸಾಗರದ ಲಗಡ ಸಂಖ್ಯಾ ಬ್ರಹ್ಮದೇವನಿಗೂ ಎಣಿಸಲ ಸಾಧ್ಯ. ಆ ಸಮಾಜ ಇದ್ರಲ್ಲಿ ಹಿಂದೂ ಸಾಗರದಲ್ಲಿ ಅಲೆ ಬರುತ್ತಲ್ಲ, ಬ್ರಹ್ಮದೇವನ ಕೈಲೂ ಎಣಿಸಕ್ ಆಗಲ್ವಂತದನ್ನ. ನಾವು ಕಟ್ಟದ್ ಎಷ್ಟು ರಕ್ಷೆ ಕಟ್ತೀವಿ? 135 ಕೋಟಿ ಜನ ಇದೀವಿ ನಾವು, ಎಲ್ಲರೂ ಒಬ್ಬೊಬ್ರು ಒಬ್ಬರೊಬ್ಬರು ಕಟ್ತೀವಿ, ಅದನ್ನ ಎಣಿಸಕ್ ಆಗ್ದಲೇ ಎಷ್ಟು ಇರೋ ಅಷ್ಟು ರಕ್ಷೆಯನ್ನ ನಾವು ಕಟ್ತೀವಂತೆ. ಕಟ್ಟಿಹ ರಕ್ಷೆಗಳು ಅಗಣಿತ. ಅಗಣಿತ ಅಂದ್ರೆ ಗಣಿತಕ್ಕೆ ಈ ಎಣಿಸಕ್ ಆಗ್ದಲೇ ಇರೋ ಅಂತದ್ ಅಷ್ಟು ಆ ರಕ್ಷೆಯನ್ನ ಕಟ್ಟಿರ್ತೀವಿ ನಾವು ಅಂತ. ಕಟ್ಟಬೇಕು ಅಂತ, ಯಾಕೆ ಅಂದ್ರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ. ಆ ರಕ್ಷಣೆ ಯಾವ ರೀತಿ ತಯಾರಿಸ್ತಾರೆ? ನಾವೆಲ್ಲ ಅಂಗಡಿಲಿ ತಯಾರಿಸುವಂತ ರಕ್ಷಣೆ ನೋಡಿದ್ವಿ, 16 ಮಣಿಗಳನ್ನ ಸೇರಿಸಿ ಅದನ್ನ ರಕ್ಷೆಯನ್ನ ತಯಾರು ಮಾಡ್ತಾರೆ. ಇವಾಗ ನೀವು ಹೇಳಿದ್ರಿ ಕೇಸರಿ ಬಣ್ಣದ ರಕ್ಷೆಯನ್ನ ಕಟ್ತಾರೆ ಅಂತ. ಇಲ್ಲಿ ನನ್ನ ಕೈಯಲ್ಲಿ ರಕ್ಷೆ ಇದೆ, ರಾಖಿ ಇದೆ, ರಾಖಿ ಅಂತ ಕರಿತೀವಿ. ಅದು ರೇಷ್ಮೆಯಿಂದ ಮಾಡಿರ್ತಕ್ಕಂಥ ರಾಖಿ, ಆ ರಕ್ಷೆ ರೇಷ್ಮೆಯಿಂದ ಮಾಡಿರೋದು. ಅದರಲ್ಲಿ 100,000-100,000 ಎಳೆಗಳಿರುತ್ತೆ. ಆ 100,000 ಎಳೆಗಳನ್ನ ಒಂದೇ ಒಂದು ದಾರದಲ್ಲಿ ಹಾಕಿ ಬಿಗಿ ಮಾಡಿಬಿಟ್ಟು ನಾವು ಕಟ್ತೀವಿ ಎಲ್ಲಾರ್ಗು. ನಾನು ಯಾತಕ್ಕೋಸ್ಕರ ಇದನ್ನ ಹೇಳಿದೆ ಅಂದ್ರೆ, ನಮ್ಮ ಭಾರತ ದೇಶದ ಒಂದು ಶ್ಲೋಕ ಇದೆ, ಹೇಳ್ತೀನಿ ನಾನು. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೆಶ್ಚೈವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ ಅಂತ. ಅದ್ರ ಅರ್ಥ ಏನು ಅಂದ್ರೆ, ಹಿಮಾಲಯ ಪರ್ವತದಿಂದ ಹಿಡಿದು ಹಿಂದೂ ಮಹಾಸಾಗರದ ಇವೆರಡು, ಹಿಮಾಲಯ ಮತ್ತೆ ಹಿಂದೂ ಮಹಾಸಾಗರದ ಮಧ್ಯದಲ್ಲಿ ಯಾವ್ದು ಭೂಪ್ರದೇಶ ಇದೆ, ಭೂಮಿ ಇದೆ, ಅದನ್ನ ನಾವು ಭಾರತ ಅಂತ ಕರೆದ್ವಿ. ಆ ಭಾರತದಲ್ಲಿ ವಾಸ ಮಾಡೋರು ಎಲ್ಲರೂ ಭಾರತೀಯರು, ಹಿಂದೂಗಳು. ಅದೇ ಭಾರತದಲ್ಲಿ ನಮ್ಮ ದೇಶದ ಭಾರತದನ್ನ ಮೂರು ಕಡೆ ಸಮುದ್ರ, ಒಂದು ಕಡೆ ಇದು ಹಿಮಾಲಯ ಪರ್ವತದ ಶ್ರೇಣಿಗಳು ಆ ಭಾರತವನ್ನ ಹಿಡ್ಕೊಂಡು ನಿಂತಿದೆ. ಅದರಲ್ಲಿ ಎಷ್ಟೊಂದು ರಾಜ್ಯಗಳಿದೆ, ಪುಟ್ಟ ಪುಟ್ಟು ರಾಜ್ಯ. ಆ ರಾಜ್ಯಗಳಲ್ಲಿ ಎಷ್ಟೊಂದು ರಾಜ್ಯಗಳನ್ನ ಒಂದ್ಸಲಿ ತಮಾಷೆ ಹೇಳಿದಂತೆ ಇವರು ಬ್ರಿಟಿಷರು ನಮ್ಮ ಭಾರತ ಬಿಟ್ಟು ಹೋಗಕ್ ಮುಂಚೆ ಹೇಳಿರಂತೆ, ಭಾರತ ಒಂದೇ ಅಲ್ಲ ಅದು, ಅದು ಎಷ್ಟೊಂದು ದೇಶಗಳು ಸೇರಿ ಒಂದ್ ಭಾರತ ಆಗಿದೆ ಅಂತ. ನಾವೆಲ್ಲ ರಾಜ್ಯಗಳು ಸೇರಿ ಒಂದ್ ಭಾರತ ಆಯ್ತು ಅಂದ್ವಿ, ಅವ್ರು ಎಷ್ಟೊಂದು ಇದು ದೇಶಗಳು ಸೇರಿ ಒಂದ್ ಭಾರತ ಆಗಿದೆ ಅಂತ. ಹೌದು ಅಂತ ಒಪ್ಕೊಳ್ಳೋಣ. ನೋಡಿ, ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀವಿ, ಆಂಧ್ರದಲ್ಲಿ ತೆಲುಗು ಮಾತಾಡ್ತೀವಿ, ತಮಿಳ್ನಾಡಲ್ಲಿ ತಮಿಳು, ಹಾಗೆ ಮಲಯಾಳಂ ಕೇರಳದಲ್ಲಿ ಮಾತಾಡ್ತಾರೆ, ಪಂಜಾಬ್ ಅಲ್ಲಿ ಪಂಜಾಬಿ ಮಾತಾಡ್ತಾರೆ, ಗುಜರಾತಿ ಮಾತಾಡ್ತಾರೆ ಗುಜರಾತ್ ಅಲ್ಲಿ, ಒರಿಸ್ಸಾದಲ್ಲಿ ಒಡಿಯಾ ಮಾತಾಡ್ತಾರೆ. ವಿವಿಧತೆಯಲ್ಲಿ ಏಕತೆ ಕಂಡಂತದ್ದು ನಮ್ಮ ಭಾರತ ದೇಶ. ಆ ವಿವಿಧತೆಯಲ್ಲಿ ಏಕತೆ ಕಂಡಂತ ಭಾರತ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ ಮಾತಾಡ್ತೀವಿ, ಒಂದೊಂದು ಸಂಸ್ಕೃತಿ ಇದೆ, ಒಂದೊಂದು ಜನಾಂಗ ಇದ್ದಾರೆ.
ಆ ಜನಾಂಗದವರು ಆ ಸಂಸ್ಕೃತಿನ ಉಪಯೋಗಿಸ್ತಾರೆ, ಆ ಭಾಷೆನ ಉಪಯೋಗಿಸ್ತಾರೆ, ಆ ವೇಷಭೂಷಣ. ಅದಕ್ಕೆ ಹೇಳೋದು ಭಾಷೆಯು ವೇಷವು ಎಲ್ಲವೂ ಭಿನ್ನ, ಆದರೂ ಬದುಕು ಏಕರಸ ಅಂತ. ನಮ್ಮ ದೇಶದ ನಮ್ಮ ರಾಜ್ಯಗಳ ಎಲ್ಲಾ ಭಾಷೆಗಳು ಎಲ್ಲಾನು ಬೇರೆ ಬೇರೆ, ಆದ್ರೆ ಒಂದೇ ಒಂದು ನಾವೆಲ್ಲ ಒಂದೇ. ಯಾರು ನಾವೆಲ್ಲರೂ? ಭಾರತೀಯರು, ಹಿಂದೂಗಳು. ಅದೇ ರೀತಿ ಈ ರಕ್ಷೆ ಹೇಳದ್ನಲ್ಲ, ಇದು ಈ ರಕ್ಷೆಯಲ್ಲೂ ಅಷ್ಟೇ, ನೂರಾರು ರಕ್ಷೆ ಇದನ್ನ ತಗೊಂಡು ನೂಲ್ಗಳ್ನ ತಗೊಂಡು ದಾರದಲ್ಲಿ ಗಂಟು ಹಾಕಿದ್ದಾರೆ, ಒಂದು ರಕ್ಷೆ ಮಾಡಿದ್ದಾರೆ. ಅಂಗಡಿಲಿ ತರ್ತೀವಿ ರಕ್ಷೆನ, ಆ ರಾಖಿ ತಂದ್ರೆ ಅದರಲ್ಲಿ ಹತ್ತಾರು ಮಣಿಗಳನ್ನ ಸೇರಿಸ್ತಾರೆ ಒಂದು ದಾರಕ್ಕೆ, ಅದನ್ನ ಕಟ್ಬಿಟ್ಟು ರಕ್ಷೆ ಮಾಡ್ತಾರೆ. ಅದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ನಮ್ಗೆ ಯಾವುದೇ ರಕ್ಷೆ ತಗೊಂಡ್ರು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ಎಷ್ಟೊಂದು ಬೇರೆ ಬೇರೆ ಭಾಷೆ ವೇಷ ಎಲ್ಲ ಬೇರೆ ಬೇರೆ ಇದ್ರು ನಾವೆಲ್ಲರೂ ಭಾರತೀಯರು ಅಂತ ತಿಳ್ಕೊಂಡ್ವಿ. ಅದನ್ನೇ ವಿವೇಕಾನಂದ್ರು ಹೇಳಿದಲ್ವಾ, ಯಾರೋ ಒಬ್ಬ ಹಿಂದೂಗೆ ನಮ್ಗೆ ಏನು ಅಕಸ್ಮಾತ್ ಆ ಹಿಂದೂಗೆ ಬೇರೆ ದೂರದಲ್ಲಿ ಇರೋಂತ ಹಿಂದೂಗೆ ಒಬ್ನಿಗೆ ನೋವಾದ್ರೆ ನನ್ನ ಅಣ್ಣ ತಮ್ಮನಿಗೆ ನೋವಾಗ್ಬೇಕು, ಅಷ್ಟು ನೋವು ನಮ್ಗಾಗ್ಬೇಕಂತೆ ನಮ್ಮ ಅಣ್ಣ ತಮ್ಮನ್ರೆ ಅವರೆಲ್ಲರೂ ಅಂತ ಆ ತರ ಯೋಚನೆ ಮಾಡಿದ್ವಿ. ಅದಕ್ಕೆ ದರಿದ್ರ ದೇವೋಭವ ಅಂತೆಲ್ಲ ಹೇಳಿದ್ರು ಅವರು ವಿವೇಕಾನಂದರು. ನಾವು ಭಾರತದಲ್ಲಿ 35% ಯುವಕರು ಇದೀವಿ, ಆ ಯುವಕರಿಂದ ನಮ್ಮ ಭಾರತ ದೇಶ ನಿಂತಿದೆ. ರಕ್ಷೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿದೆ ನಾನು. ಆದ್ರೆ ರಕ್ಷೆಯಲ್ಲಿ ಇನ್ನೊಂದು ಮಾತು ಹೇಳಿದೆ ನಾನು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಒಂದು ಎರಡು ಮೂರು ಉದಾಹರಣೆ ಕೊಡ್ತೀನಿ ನಾನು, ಆ ಎರಡು ಮೂರು ಉದಾಹರಣೆ ಕೇಳಿಸ್ಕೊಡಿ. ಒಂದು ಕಬಡ್ಡಿ ಆಡಕ್ ಹೋಗ್ತೀವಿ, ಒಂದ್ ಕಡೆ 7 ಜನ ಇರ್ತಾರೆ, ಇನ್ನೊಂದ್ ಕಡೆ 7 ಜನ ಇರ್ತಾರೆ. ಒಬ್ಬ ರೈಡ್ಗೆ ಬರ್ತಾನೆ ಕಬಡ್ಡಿ 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 ಅಂತ, ಇನ್ನೊಂದು ಟೀಮ್ ನಲ್ಲಿ 7 ಜನ ಇರ್ತಾರೆ. ಒಗ್ಗಟ್ಟಿಂದ ಕ್ಯಾಚ್ ಹಾಕಿದ್ರೆ ಮಾತ್ರ ಅವನನ್ನು ಹಿಡಿಬಹುದು. ಏ ನೀನ್ ಹಾಕೋ, ನಾನ್ಯಾಕೆ ಹಿಡಿಲಿ, ನನ್ಗೆ ನಿಂಗೆ ಬೇರೆ, ನೀನೇ ಬೇರೆ ನಾನೇ ಬೇರೆ, ನಾನ್ ಹಿಡಿಯಲ್ಲ ಅಂದ್ರೆ ಅವನು ನಮ್ಮನ್ನ ಔಟ್ ಮಾಡ್ಕೊಂಡು ಹೋಗ್ತಾನೆ, ಸೋಲ್ತೀವಿ ನಮ್ಮ ಟೀಮ್. ಅದಕ್ಕೆ ಟೀಮ್ ಸ್ಪಿರಿಟ್ ಅಂತ ಕರೆದ್ರು. ಗುಂಪಿನಲ್ಲಿ ಆಡಿದ್ರೆ ಮಾತ್ರ ನಮ್ಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಫುಟ್ಬಾಲ್ಗೆ ಬನ್ನಿ, 11 ಜನ ಒಂದ್ ಕಡೆ ಆಡ್ತಾರೆ, ಇನ್ನೊಂದು 11 ಜನ ಆಡ್ತಾರೆ, 22 ಜನ ಆಡ್ತಾರೆ ಇದನ್ನ ಫುಟ್ಬಾಲ್ನ. ಅರೆ ಎಲ್ಲರೂ ಒಂದೇ ಬಾಲಲ್ಲಿ ಆಡ್ತಾರೆ, ನನ್ನ ಹತ್ರ ದುಡ್ಡಿದೆ ನಾನೊಂದು ಬಾಲ್ ತಗೊಳ್ತೀನಿ, ಅವನ ಹತ್ರ ದುಡ್ಡಿದೆ ಅವನೊಂದು ಬಾಲ್ ತಗೊಳ್ಳಿ, 11 ಜನನು 11 ಬಾಲು, ಅವ್ರು 11 ಜನ, ಒತ್ತು 22 ಜನ, 22 ಬಾಲಲ್ಲಿ ಆಡಲ್ಲ ಫುಟ್ಬಾಲ್. ಒಗ್ಗಟ್ಟಿಂದ 11 ಜನನು ಸೇರಿ ಆ ಕಡೆ ಗೋಲ್ ಹೊಡಬೇಕು, ನಮ್ಮ ಟೀಮ್ ಗೆಲ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅದು ಒಗ್ಗಟ್ಟಿನಲ್ಲಿ ಬಲವಿದೆ. ಅದನ್ನೆಲ್ಲ ಸಾರದೇನೆ ರಕ್ಷಾಬಂಧನ. ಇನ್ನೊಂದಿದೆ ಹೇಳ್ತೀನಿ ನಾನು ನಿಮಗೆ, ಇವಾಗ ನಡೀತಾ ಇದೆ ಒಂದು ಪ್ಯಾರಾ ಒಲಿಂಪಿಕ್ ಅಂತ ನಡೀತಾ ಇದೆ, ಅಂಥದ್ದೇ ಒಂದು ಕತೆ ಹೇಳ್ತೀನಿ ಚಿಕ್ಕದು. ಒಂದು ದೊಡ್ಡ ಸ್ಟೇಡಿಯಮ್, ಆ ಸ್ಟೇಡಿಯಂ ಅಲ್ಲಿ 10 ಜನ ನಮ್ಮಂತ ಯುವಕರು ತುಂಬಾ ಚೆನ್ನಾಗಿ ಕೈ ಕಾಲಿರೋರು ಎಲ್ಲರೂ ರನ್ನಿಂಗ್ ರೇಸ್ ಆಗಿ ನಿಂತಿದ್ದಾರೆ. ಅದ್ರಲ್ಲಿ ರೆಫರಿ ಸ್ಟಾರ್ಟ್ ಅಂತ ಕೊಡ್ತಾನಂತೆ, ಓಡ್ತಾರೆ ಎಲ್ಲಾರು, ಒಬ್ಬ ಗೆಲ್ತಾನೆ, ಜೋರಾಗಿ ಚಪ್ಪಾಳೆ ಹೊಡೆದ್ರು ಎಲ್ಲಾರು, ಅವ್ರ ಅಪ್ಪ ಅಮ್ಮ ಗೆದ್ದವನ ಅಪ್ಪ ಅಮ್ಮ ಬಂದ್ರು, ಅವನನ್ನ ತಬ್ಗೊಂಡ್ರು, ಮುತ್ಕೊಟ್ರು, ಅವನ್ಗೆಲ್ಲಾರು ಮೆಡಲ್ ಕೊಟ್ರು, ಎಲ್ಲ ಮಾಡಿದ್ರು. ಅದಾಗಿ ಒಂದು 10 ನಿಮಿಷಕ್ಕೆ ಇನ್ನೊಂದು ಟೀಮ್ ಬಂತು 10 ಜನದ್ದು. ಆ 10 ಜನ ಟೀಮ್ ಯಾವ್ದು ಅಂದ್ರೆ ಫಿಸಿಕಲಿ ಇದ ಹ್ಯಾಂಡಿಕಾಪ್ ಅಂತ ಕರೀತಾರಲ್ಲ, ಕಾಲು ಒಂದ್ ಸ್ವಲ್ಪ ನಡಿಯಕ್ಕಾಗದಲ್ಲೇ ಇರೋ ಅಂತವ್ರದ್ದು ಇದಂತ ಅದು ಆ ಟೀಮ್ 10 ಜನದ್ದು. ಅವರು ಬಂದು ನಿಂತ್ಕೊಂಡು ರೆಫರಿ ಸ್ಟಾರ್ಟ್ ಅಂತ ಕೊಟ್ಟಿದಂತೆ, ಓಡಕ್ ಶುರು ಮಾಡಿದ್ರು ಎಲ್ಲಾರು. ಒಬ್ನೇ ಒಬ್ಬ, ಮೊದಲನೇ ಅವನು ಒಬ್ಬ, ಇನ್ನೇನು ಒಂದು ಹೆಜ್ಜೆ ಇಟ್ರೆ ಸಾಕು ಗೆದ್ದು ಬಿಡ್ತಾನ ಅವನು. ಅಷ್ಟೊತ್ ಯಾರೋ ಅಳ್ತಾರ ಸೌಂಡ್ ಕೇಳಿಸ್ತಂತ ಅವನ್ಗೆ, ಹಿಂದೆ ತಿರುಗಿ ನೋಡ್ತಾನೆ ಒಬ್ಬ ಬಿದ್ದೋಗಿದ್ದಾನೆ ಅವನ ಜೊತೆ ಇದ್ದನು. 10 ಜನದಲ್ಲಿ ಒಬ್ಬ ಬಿದ್ರೆ 9 ಜನ ಎಲ್ಲಾರು ವಾಪಸ್ ಬಂದ್ರಂತೆ, ಬಿದ್ದವನನ್ನ ಕೈ ಹಿಡ್ಕೊಂಡ್ರು, ಎಲ್ಲಾರು ಒಟ್ಟಿಗೆ ಹೋದ್ರು, ಎಲ್ಲಾರು ಒಟ್ಟಿಗೆ ಲೈನ್ ದಾಟಿರಂತೆ. ಆಶ್ಚರ್ಯ ಆಯ್ತು, ಅವ್ನ ಇನ್ನೇನು ಇನ್ನೊಂದ್ ಕಾಲಿಟ್ಟು ಗೆದ್ದಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲ ಕೂಗಿದ್ರಂತೆ, ಏ ಕಾಲಿಡು ಗೆಲ್ತೀಯ ನೀನ್ ಗೆಲ್ತೀಯ ಅಂತ. ಅವ್ರು ಅವ್ನ ಆ ಕೆಲ್ಸ ಮಾಡ್ಲಿಲ್ಲ ಅವನು. ಅವನೇನ್ ಮಾಡಿದ್ರು, ಎಲ್ಲಾರು ಹೋಗಿ ಒಟ್ಟಿಗೆ ಅವರು ಗುರಿಯನ್ನು ತಲುಪಿರಂತೆ. ಯಾವ್ದು ಒಳ್ಳೇದು ಅಂತ ಯೋಚನೆ ಮಾಡಿ, ನಾವು ಗೆಲ್ಲದು ಒಬ್ನೇ ಗೆಲ್ಲೋದು ಒಳ್ಳೇದು, ಸಮಾಜದಲ್ಲಿ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮನ ಎಲ್ಲಾರನ್ನು ಗುರಿ ಕಡೆಗೆ ತಗೊಂಡೋಗೋದು ಒಳ್ಳೇದು, ಇದನ್ನ ಯೋಚನೆ ಮಾಡಿ ಒಂದ್ಸಲಿ. ಇದಿಷ್ಟಕ್ಕೂ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ಕೊಡ್ತಾರಂತೆ. ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನ ನಮ್ಗೆ ಪುರಾಣಗಳಲ್ಲೆಲ್ಲ ಹೇಳ್ಕೊಟ್ಬಿಟ್ರು ನಮ್ಗೆ. ಅದ್ರಲ್ಲಿ ಯಾವ ರೀತಿ ಅಂದ್ರೆ, ಪಾಂಡವರು ವನವಾಸಕ್ಕೆ ಹೋಗಿರ್ತಾರೆ, ಅವಾಗ ಕೌರವರು ಹೋಗಿರ್ತಾರೆ ಇವರನ್ನು ಹುಡ್ಕಕ್ಕೆ ಅಂತ. ಅವಾಗ ಒಬ್ಬ ಇವನೇನ್ ಮಾಡ್ತಾನೆ, ಗಂಧರ್ವ ಒಬ್ಬ ಏನ್ ಮಾಡ್ತಾನೆ, ಅವನ್ ಬಂದು ಕೌರವರನ್ನ ಯುದ್ಧ ಮಾಡಿ ಸೋಲಿಸ್ಬಿಟ್ಟು ಸೆರೆ ವಾಸದಲ್ಲಿ ಇಟ್ಕೊಂಡ್ಬಿಡ್ತಾನೆ. ಚಿತ್ರಸೇನ ಅಂತ ಅವನ ಹೆಸರು. ಅವನಾಗ ಮಾಡಿದಾಗ ಗಂಧರ್ವರು ಗೆದ್ಬಿಟ್ಟು ಅವನನ್ನು ಸೆರೆಯಲ್ಲಿ ಇಟ್ಕೊಂಡಾಗ ಪಾಂಡವರಿಗೆ ಗೊತ್ತಾಗತ್ತಿದ್ದು. ಅವಾಗ ಧರ್ಮರಾಯ ಹೇಳ್ತಾನಂತೆ, ಹೋಗಿ ಅವರಿಬ್ಬರನ್ನ ಬಿಡಿಸ್ಕೊಂಬನ್ನಿ, ಅವ್ರ ಎಲ್ಲಾರನ್ನು ಬಿಡಿಸಿ ಅನ್ಬಿಟ್ಟು ಭೀಮ ಮತ್ತೆ ಅರ್ಜುನಂಗೆ ಹೇಳ್ತಾರಂತೆ. ಅರ್ಜುನ ಭೀಮ ಒಪ್ಪಲ್ವಂತೆ, ನಮ್ಗೆ ಎಷ್ಟೊಂದು ತೊಂದರೆ ಕೊಟ್ಟ ಅವನು, ಇವನು
ಕೌರವರು ಕೊಟ್ಟಿದ್ದಾರೆ ಅದಕ್ಕೆ ನಾವು ಹೋಗಲ್ಲ ಅನ್ರಂತೆ. ಅವಾಗ ಧರ್ಮರಾಯ ಒಂದು ಮಾತು ಹೇಳ್ತಾನಂತೆ, ನಾವು ಅಣ್ಣ ತಮ್ಮಂದ್ರು, ಕೌರವರು ಪಾಂಡವರು ಅಂದ್ರೆ ಅಣ್ಣ ತಮ್ಮಂದ್ರು, ಮನೆಯಲ್ಲಿ ನಾವು ಎಷ್ಟಾರು ಹೊಡೆದಾಡ್ಲಿ ಆಚೆ ಕಡೆ ಸಮಾಜಕ್ಕೆ ನಾವೆಲ್ಲರೂ ಒಂದೇ, ಅವರು 100 ಜನ ನಾವು 5, ಒಟ್ಟು 105 ಜನ. ಅದನ್ನು ಹೇಳಿದ್ದವನು ವಯಂ ಪಂಚಾಧಿಕ ಶತಂ ಅಂತ ಹೇಳಿದಂತೆ. ಅಂದ್ರೆ ಪಂಚ ಅಂದ್ರೆ 5, ಶತಂ ಅಂದ್ರೆ 100, ಪಂಚ ಅಧಿಕ 100ಕ್ಕಿಂತ ಜಾಸ್ತಿ ನಾವು 105 ಜನ. ಸಮಾಜಕ್ಕೆ ನಾವು 105 ಜನ ಅಂತ ಒಂದು ಅಂತ ತೋರಿಸ್ಬೇಕು, ಸಮಾಜದಲ್ಲಿ ನಾವು ಬೇರೆ ಅವ್ರು ಬೇರೆ ಅಂತ ತೋರಿಸ್ಬಾರ್ದು ಅಂತ ಹೇಳಿದಂತೆ ಯಾರು, ಧರ್ಮರಾಯ. ಅವಾಗ ಭೀಮ ಮತ್ತೆ ಇವನು ಹೋಗ್ಬಿಟ್ಟು ಅರ್ಜುನ ಹೋಗಿ ಆ ಗಂಧವರನ್ನ ಸೋಲ್ಸಿ ಇವ್ರನ್ನ ವಾಪಸ್ ಕಳ್ಸಿರಂತೆ. ನೋಡಿ ಅದಲ್ವಾ ಬರ್ಬೇಕಾಗಿರೋದು ನಮ್ಗೆ. ನಾವೆಲ್ಲ ಭಾರತೀಯರು ಅಂತ ಬಂದಾಗ ಭಾರತದಲ್ಲಿ ನಾವು ಹೊರತಾಡಿ ನೀವು ಬೇಡ ಅನ್ನಲ್ಲ, ಆದ್ರೆ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಂದೇ. 135 ಕೋಟಿ ಜನ ಒಂದ್ಸಲಿ ಮೈ ಕೊಡ್ವಿ ಎದ್ದು ನಿಂತ್ರೆ ಇಡೀ ನಮ್ಮ ಭಾರತ ದೇಶ ಒಂದಾಗತ್ತೆ, ನಮ್ಮ ಭಾರತ ಜಗಜ್ಜನನಿಯಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ಹೇಳಿದ್ದು, ನಾವು ಏನಾರು ಆಗ್ಲಿ ನಾವು ಎಲ್ಲರೂ ಒಂದೇ ಅನ್ನೋದು ಸಾರದು ಯಾವುದು ಅಂದ್ರೆ ರಕ್ಷಾಬಂಧನ ಒಂದ್ ಮಾತ್ರ ಅದನ್ನ ಸಾರತ್ತೆ. ಅದಕ್ಕೋಸ್ಕರ ರಕ್ಷಾಬಂಧನವನ್ನ ಇಡೀ ಭಾರತದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಆಚರಣೆ ಮಾಡ್ತಾರೆ ರಕ್ಷಾಬಂಧನ. ಅದರಲ್ಲೂ ವಿಶೇಷವಾಗಿ ನಾವು ಇವಾಗ ಮೊದ್ಲು ಹೇಳದ್ನಲ್ಲ ನಾನು, ಎಲ್ಲಾರು ಅಕ್ಕ ತಂಗಿರ್ ಮಾತ್ರ ಅಣ್ಣ ತಮ್ಮನ್ರು ಕಟ್ತಾ ಇದ್ರು ಅಂತ. ಇವಾಗ ಆತರ ಮಾಡಲ್ಲ, ಗಂಡ್ಮಕ್ಳು ಗಂಡ್ಮಕ್ಳು ಕಟ್ತೀವಿ, ಯಾಕೆಂದ್ರೆ ರಕ್ಷಣೆ ಬೇಕು ನಮ್ಗೆ ಅಂತ, ಒಗ್ಗಟ್ಟಾಗಿರ್ಬೇಕು ನಾವೆಲ್ಲರೂ ಅಂತ. ಅವಾಗ ಮಾತ್ರ ದೇಶ ಉಳಿಸಕ್ ಸಾಧ್ಯ, ದೇಶ ಉಳಿದ್ರೆ ನಮ್ಮ ಮನೆ ಉಳಿಯತ್ತೆ, ನಮ್ಮ ಮನೆ ಉಳಿದ್ರೆ ನಾವೆಲ್ಲರೂ ಬದುಕಕ್ ಸಾಧ್ಯ ಅಂತ ಒಂದು ಯೋಚನೆ ಮಾಡ್ಬೋದು. ಅದಕ್ಕೆ ಹೇಳಿದ್ದು ಸಂಘೇ ಶಕ್ತಿ ಕಲೋ ಯುಗೆ ಅಂತ. ಕಲಿಯುಗದಲ್ಲಿ ಸಂಘಟನೆ ಮಾತ್ರ, ಸಂಘಟನೆಯಿಂದ ಮಾತ್ರ ನಂತೆ ಶಕ್ತಿ ಬರೋದು. ಉದಾಹರಣೆಗೆ ಒಂದು ಕತೆ ಹೇಳ್ತೀನಿ ಚಿಕ್ಕದು, ಅವ್ರು ಅವಾಗಲೇ ಹೇಳ್ಬಿಟ್ಟಿದ್ದಾರೆ ಇವ್ರು ಕತೆಗಳು ಹೇಳ್ತಾರೆ ಅಂತ, ಅದಕ್ಕೋಸ್ಕರ ಕತೆ ಹೇಳ್ತಾ ಇದ್ದೀನಿ ನಾನು. ಎಷ್ಟೊಂದು ಒಂದು ದೇಶ ಒಂದು ಊರು, ಆ ಊರಲ್ಲಿ ರಾಜ ಯೋಚನೆ ಮಾಡಿದಂತೆ, ತುಂಬಾ ಚೆನ್ನಾಗಿರೋದು ಒಂದು ಎಲ್ಲಾರು ಬಂದು ಹೋಗೋ ಅಂತದ್ದು ಒಂದು ದೊಡ್ಡ ದೇವಸ್ಥಾನ ಕಟ್ಬೇಕು ಅಂತ. ಹಾಗೆ ದೇವಸ್ಥಾನ ಕಟ್ಟಾಗ ದೇವಸ್ಥಾನ ಅಂದ್ರೆ ನಿಮ್ಗೆ ಗೊತ್ತೇ ಇರತ್ತೆ, ಗರುಡಗಂಬ ನಿಲ್ಲಿಸ್ಬೇಕು. ಗರುಡಗಂಬ ನಿಲ್ಲಿಸಿದಾಗ ಒಂದೇ ಶಿಲೆಯಲ್ಲಿ ಮಾಡಕ್ಕೆ, ಏಕಶಿಲೆಯಲ್ಲೇ ಮಾಡ್ಬೇಕು ಗರುಡಗಂಬ. ಅವಾಗ ಅಷ್ಟು ದೊಡ್ಡದು ಒಂದು 30 ಅಡಿದು ಕಂಬ ಹುಡ್ಕೊಂಡು ಹೋಗಿ ಹೋದ್ರಂತೆ. 30 ಅಡಿ ಕಂಬ ಅವ್ರು ಮಾಡ್ಬೇಕು ಅಂದ್ರೆ 45-50 ಅಡಿ ಬೇಕು, ಯಾಕೆಂದ್ರೆ ಕೆತ್ತಿ 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 ಅದೆಲ್ಲ ಕಮ್ಮಿ ಆಗತ್ತೆ. ಎಲ್ಲೂ ಸಿಗ್ಲಿಲ್ಲ ಆ ರಾಜ್ಯದಲ್ಲಿ ಮಧ್ಯದಲ್ಲಿ ಒಂದು ಕೆರೆ ಇತ್ತು, ಆ ಕೆರೆಯ ಆ ಕಡೆಗೆ ಒಂದು ಇದಿತ್ತು ಕಾಡು. ಆ ಕಾಡಿಗೆ ಹೋಗಿದ್ರೆ ನೋಡ್ತಾರೆ ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದಲ್ಲಿ ಏಕಶಿಲೆಯ ಒಂದು ಶಿಲೆ ಸಿಕ್ತಂತ ಅವ್ರಿಗೆ, ಒಂದೇ ಶಿಲೆ ಅಷ್ಟು ದೊಡ್ಡದು. ಅವಾಗ ರಾಜ ಹೇಳಿನಂತೆ ಶಿಲ್ಪಿನ ಕರೆದು, ಇಲ್ಲಿ ಆ ಇದನ್ನ ಕೆತ್ತಿ ನೀವು ಗರುಡಗಂಬನ್ ಕೆತ್ತಿ ಅಂತ. ಅವನು ಶಿಲ್ಪಿ ಒಂದು 50 ಜನ ಕರ್ಕೊಂಡು ಹೋದಂತೆ ಗರುಡಗಂಬ ಕೆತ್ತಕ್ಕೆ ಶುರು ಮಾಡಿದಂತೆ. ಈ ಕಡೆ ರಾಜ್ಯದಲ್ಲಿ ದೊಡ್ಡದೊಂದು ದೇವಸ್ಥಾನ ನಿರ್ಮಾಣ ಆಯ್ತು. ಸುಮಾರು 6-7 ತಿಂಗಳಾಯ್ತು, ದೇವಸ್ಥಾನ ಎಲ್ಲ ಪೂರ್ತಿ ಆಯ್ತು, ಗರುಡಗಂಬನು ಪೂರ್ತಿ ಆಯ್ತು. ಎಲ್ಲ ತರಬೇಕು ಗರುಡಗಂಬ, 30 ಜನನ ಕಳ್ಸಿನಂತೆ ಎತ್ಕೊಂಬನ್ನಿ ಅಂತ. ಅವ್ರೆಲ್ಲರೂ ಸೇರಿ ಗರುಡಗಂಬನ ಎತ್ಕೊಂಬಂದ್ರಂತೆ. ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಇದನ್ನ ಆಚರಣೆ ಮಾಡಿದ್ರಂತೆ ದೇವಸ್ಥಾನದ ಒಂದು ಕಾರ್ಯಕ್ರಮನ. ಆ ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ಲ ಆದ್ಮೇಲೆ ರಾಜ ಹೇಳಿನಂತೆ, ನಾವು ಹೇಳ್ತೀವಿ ಅವಲೋಕನ ಬೈಠಕ್ ಅಂತ ಕರಿತೀವಿ. ಅವಲೋಕನ ಅಂದ್ರೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಆದ್ಮೇಲೆ ನಾವು ಎಲ್ಲಾರನ್ನೂ ಸೇರಿಸಿ ಏನ್ ತಪ್ಪು ಮಾಡಿದ್ವಿ, ಅದರಲ್ಲಿ ಏನ್ ಚೆನ್ನಾಗಿತ್ತು, ಏನನ್ನ ನಾವು ಮುಂದುವರಿಸ್ಬೇಕು, ಏನನ್ನ ಕೈ ಬಿಡ್ಬೇಕು, ಯಾವ್ದನ್ನ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ನಾವು. ಅದೇ ರೀತಿ ಕರೆದಂತೆ, ಎಲ್ಲಾರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿರಂತೆ. ಆದ್ರೆ ಒಬ್ಬ ಮಾತ್ರ ಹೇಳಿನಂತೆ, ಗರುಡಗಂಬ ತರ್ಬೇಕಾದ್ರೆ ಕೆರೆ ಭಾಗ ಇತ್ತಲ್ಲ, ಆ ಕೆರೆ ಭಾಗದಲ್ಲಿ ನಮ್ಗೊಂದ್ ಸ್ವಲ್ಪ ಕಷ್ಟ ಆಯ್ತು ಅಂತ. ಅವಾಗ ಯೋಚನೆ ಮಾಡಿನಂತೆ ರಾಜ, ಅವ್ರ 30 ಜನನ ಕರೆಸಿ ಅನ್ನಂತೆ, ಕರೆಸಿನಂತೆ, ಎಲ್ಲಾರನ್ನು ನಿಲ್ಸಿನಂತೆ, ಕೇಳಿನಂತೆ. ಅವ್ರೆಲ್ಲಾರು ಹೌದು ಅಂದ್ರಂತೆ. ಯಾರು ಹೌದು ಹೌದು ಹೇಳಿದ್ದು ಅಂದ್ರೆ, ಮುಂದೆ ಇದ್ದಿದ್ದ 10 ಜನ, ಹಿಂದೆ ಇದ್ದಿದ್ದ 10 ಜನ ಹೌದು ನಮ್ಗೆ ತುಂಬಾ ಇದಾಯ್ತು ಭಾರ ಆಯ್ತು ಅಂತ ಹೇಳಿರಂತೆ. ಮಧ್ಯದಲ್ಲಿ ಇದ್ದಿದ್ದ 10 ಜನ ಏನು ಮಾತಾಡ್ಲಿಲ್ವಂತೆ. ಯಾವತ್ತಿದ್ರು ರಾಜನಿಗಿಂತ ಮಂತ್ರಿಗಳು ತುಂಬಾ ಬುದ್ಧಿವಂತರಂತೆ. ಅವಾಗ ಮಂತ್ರಿ ನಿಂತ್ಕೊಂಡು ಹೇಳಿದಂತೆ, ಈ 10 ಜನದ ತಪ್ಪಿದೆ ಅಂತ. 10 ಜನದ ಯಾತಕ್ಕೆ ತಪ್ಪಿದೆ ಅಂತ ಯೋಚನೆ ಮಾಡಿದಾಗ ಹಾಗೆ ಕೇಳ್ಕೊಂಬನ್ರಂತೆ, ಮುಂದ್ಗಡೆ 10 ಜನ, ಹಿಂದ್ಗಡೆ 10 ಜನ ಇದ್ರಲ್ಲ, ಅವರು ಕೆರೆ ಪ್ರದೇಶ ಬಂದ್ರು ಕೂಡ ಅದ್ರಲ್ಲಿ ಕಾಲಿಟ್ಕೊಂಡು ಬಂದ್ರಂತೆ. ಮಧ್ಯದಲ್ಲಿ ಇದ್ದ 10 ಜನ ಏನ್ ಮಾಡಿರಂತೆ, ಅವರು ಕಾಲು ಕೆಸರಾಗತ್ತೆ ಅಂತ ಆ ಕಂಬನ ಇಟ್ಕೊಂಡು ನೇತಾಡ್ತಾ ಇದ್ರಂತೆ. ಅದಕ್ಕೋಸ್ಕರ ಆ 10 ಜನದ ಭಾರ ಮುಂದೆ ಮತ್ತೆ ಹಿಂದೆ ಇದ್ದಂತ 10 ಜನಕ್ಕೆ 20 ಜನಕ್ಕೆ ಬಿತ್ತು, ಅವ್ರಿಗೆ ಅಲ್ಲಿ ಭಾರ ಅನ್ನಿಸ್ತು.
ಇನ್ನೆಲ್ಲೂ ಬಹರ ಆಗ್ಲಿಲ್ಲ. ಯಾವಾಗ ಅವ್ರು ಕಂಬ ಹಿಡ್ಕೊಂಡು ನೇತಾಡಕ್ ಶುರು ಮಾಡಿದ್ರು 10 ಜನ ಮಧ್ಯದಲ್ಲಿರೋರು ಕಾಲ್ಕೆ ಹೆಸರಾಗತ್ತೆ ಅಂತ, ಅವಾಗ ಅವ್ರಿಗೆ ಭಾರ ಅನ್ನಿಸ್ತಂತೆ. ಅದಕ್ಕೋಸ್ಕರ ಹೇಳಿದ್ದು, ಸಂಘಟನೆಯಲ್ಲಿ ಶಕ್ತಿ ಇದ್ಬೇಕಾದ್ರೆ ಎಲ್ಲಾರು ಭಾರ ಸಮಾನವಾಗಿ ಹಂಚ್ಕೊಂಡು ಹೋಗತ್ತೆ ಎಲ್ಲಾರ್ಗುನು. ಯಾವಾಗ ಒಂದ್ ಸ್ವಲ್ಪ ಏರುಪೇರು ಆಗತ್ತೆ, ಒಂದಿಷ್ಟು ಜನದ ಮೇಲೆ ಭಾರ ಜಾಸ್ತಿ ಆಗತ್ತೆ, ಇನ್ನೊಂದಿಷ್ಟು ಜನದ ಮೇಲೆ ಭಾರ ಇಲ್ದಾಗ ಆಗತ್ತೆ. ಸಮಾಜದಲ್ಲಿ ಇವಾಗ ಇರೋದು ಅದೇನೆ, ಜ್ಞಾಪಕ ಇಟ್ಕೊಳ್ಳಿ. ಸಮಾಜದಲ್ಲಿ ಒಂದಿಷ್ಟು ಜನ ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇದೀವಿ, ಇನ್ನೊಂದಿಷ್ಟು ಜನ ಬೇರೆ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ, ಅದು ತಪ್ಪು. ಬೇರೆಯವ್ರ ಮೇಲೆ ಅದು ಆ ದೇಶದ ಭಾರ ಬೀಳತ್ತೆ ಅಂತ ಯೋಚನೆ ಮಾಡ್ಬೇಕು. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಯಾವಾಗ ಆಗ್ತೀವಿ ಅವಾಗ ಮಾತ್ರ ದೇಶವನ್ನ ರಕ್ಷಿಸಕ್ ಸಾಧ್ಯ ಅಂತ. ಹಾಗಾದ್ರೆ ದೇಶನ ರಕ್ಷಿಸೋರು ಎಂತವ್ರು, ಎಲ್ಲಿಂದ ಶುರುವಾಗ್ಬೇಕದು? ಉದಾಹರಣೆಗೆ ಅದೊಂದು ಕತೆ ಹೇಳ್ತೀನಿ, ಚಿಕ್ಕದು ಕೇಳಿಸ್ಕೊಳ್ಳಿ. ಒಬ್ಬ ಮನೆಯಿಂದ ಮನೆಗೆ ಬರ್ತಾನಂತೆ ಕೆಲಸ ಮುಗಿಸ್ಕೊಂಡು. ಅವ್ರ ಮನೇಲಿ ಚಿಕ್ಕ ಹುಡುಗ ಇನ್ನ, ಅವ್ರ ಮಗ ಆಟ ಆಡೋಣ ಬಾ ಅಂತ ಕರೀತಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ, ಇವಾಗ ಎಲ್ಲರೂ ತುಂಬಾ ಇಂಜಿನಿಯರ್ಗಳು ಆಗ್ತಾರೆ. ಕಂಪ್ಯೂಟರ್ ಮುಂದೆ ಕೂತು 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 ಕಣ್ಣು ಎಲ್ಲ ನೋವು ಬಂದ್ಬಿಟ್ಟಿರತ್ತೆ, ತಲೆನೋವು ಬಂದ್ಬಿಟ್ಟಿರತ್ತೆ, ಎಲ್ಲ ಬಂದಿರತ್ತೆ. ಬಂದ ತಕ್ಷಣ ಅವ್ರಿಗೆ ಕೇಳಿದಾಗ, ಮಗ ಕೇಳಿದಾಗ ಆಟ ಆಡಕ್ ಬರಲ್ಲ, ಒಪ್ಕೊಳ್ಳಲ್ಲ ಅವನು. ಅವನೇನ್ ಮಾಡ್ತಾನೆ, ಇಲ್ಲ ಬರಲ್ಲ ಹೋಗಂತಾನೆ. ಯಾವಾಗ ಮಗು ಹಠ ಹಿಡಿಯತ್ತೆ, ಅಲ್ಲೊಂದು ಭಾರತದ ನಕ್ಷೆ ಐತಂತೆ, ಅಂದ್ರೆ ಚಾರ್ಟ್, ಅದನ್ನ ಪೀಸ್ ಪೀಸ್ ಮಾಡ್ಬಿಟ್ಟು ಅದ್ರ ಮುಂದೆ ಹಾಕ್ಬಿಟ್ಟು ಜೋಡಿಸು ಅನ್ನಂತ. ಒಂದು 10 ನಿಮಿಷ ಆಯ್ತು, ಆ ಮಗು ಎತ್ತಿ ಇಟ್ಕೊಂಬಂದು ಅವನು ತಗೊಳಪ್ಪ ಜೋಡಿಸ್ತೆ ಅಂತ ಕೊಡ್ತಂತೆ. ಆಶ್ಚರ್ಯ ಅವನ್ಗೆ, ಅಪ್ಪಂಗೆ ಹ್ಯಾಕ್ ಜೋಡಿಸ್ತಾವೇನು, ನಂಗೆ ಸರಿಯಾಗಿ ಯಾವ್ಯಾವ ರಾಜ್ಯ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ, ನನ್ ಮಗ ಚಿಕ್ಕ ಹುಡುಗ ಇನ್ನು ಅವನ್ಗೆ ಯಾಕೆ ಜೋಡಿಸ್ತಾ ಅಂತ. ಅದಕ್ಕೆ ಆ ಮಗು ಹೇಳಿನಂತೆ, ಆ ಭಾರತದ ಭೂಪಟದ ಹಿಂದೆ ಮನುಷ್ಯನ್ ಚಿತ್ರ ಇದೆ. ಆ ಮಗುಗೆ ಗೊತ್ತು ತಲೆ ಎಲ್ಲಿರ್ಬೇಕು, ಕೈಯಲ್ಲಿರ್ಬೇಕು, ಕಾಲಲ್ಲಿರ್ಬೇಕು ಅಂತ ಅವನಿಗೆ ಗೊತ್ತಿದೆ. ಅವನೇನ್ ಮಾಡಿದಂತೆ, ಒಬ್ಬ ಮನುಷ್ಯನ ಜೋಡಿಸಿನಂತೆ ಹಿಂದೆ ಇದ್ದಂತ ಭಾರತದ ಭೂಪಟ ಕರೆಕ್ಟ್ ಆಗಿ ಜೋಡಿಸ್ಕೊಳ್ತಂತೆ. ಅಂದ್ರೆ ಭಾರತನ ರಕ್ಷಣೆ ಮಾಡೋರು ಯಾರು ಅಂದ್ರೆ, ನಮ್ಮ ಮನೆಗಿಂದಲೇ ಶುರುವಾಗ್ಬೇಕದು. ಒಬ್ಬೊಬ್ಬ ಭಾರತದಲ್ಲಿರೋಂತ ಒಬ್ಬೊಬ್ಬ ಪ್ರಜೆ ಯಾವಾಗ ಅವನ ಸಂಸ್ಕಾರ ತಗೊಳ್ತಾನೆ, ಸಂಸ್ಕಾರದಿಂದ ವರ್ತಿಸ್ತಾನೆ, ಅವನ ದೇಶನ ಯಾವಾಗ ಪ್ರೀತಿಸ್ತಾನೆ, ಅವನ ಸಮಾಜವನ್ನ ಯಾವಾಗ ಪ್ರೀತಿಸ್ತಾನೆ, ಅವನ ಸಂಸ್ಕೃತಿಯನ್ನ ಯಾವಾಗ ಪ್ರೀತಿಸ್ತಾನೆ, ಯಾವಾಗ ಅವನ ಸಂಸ್ಕೃತಿಗೆ ತಕ್ಕಂಗೆ ನಡ್ಕೊಳಕ್ ಹೋಗ್ತಾನೆ, ಯಾವಾಗ ಗುರು ಹಿರಿಯರಿಗೆ ಅವನ ಮರ್ಯಾದೆ ಕೊಡಕ್ ಶುರು ಮಾಡ್ತಾನೆ, ಇದೆಲ್ಲ ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿಯನ್ನ ಯಾವಾಗ ಅವನ್ ಕಲಿತಾನೆ ಒಬ್ಬ ಮನುಷ್ಯ, ಅವಾಗ ನಮ್ಮ ದೇಶ ಸರಿ ಹೋಗತ್ತೆ. ಅದಕ್ಕೆ ಹೇಳಿದ್ದು, ಸಮಾಜ ಸರಿ ಹೋಗ್ಬೇಕು ಅಂದ್ರೆ ಒಬ್ಬ ಹುಡುಗ ಸರಿ ಹೋಗ್ಬೇಕು, ಒಂದು ದೇಶ ಸರಿ ಹೋಗತ್ತೆ. ಅದಕ್ಕೋಸ್ಕರ ಈ ಕಥೆಗಳೆಲ್ಲ ಪುಟ್ ಪುಟ್ಟ ಕತೆ. ಆಮೇಲೆ ಮನೆಗೆ ಹೋದಾಗ ಯೋಚನೆ ಮಾಡಿ ನೀವು ಒಂದ್ಸಲಿ, ಯಾವ ರೀತಿ ಕತೆ ಹೇಳಿದ್ರು ಅವರು, ಅದರಿಂದ ಏನಾಗತ್ತೆ ಅಂತ ನೀವು ಒಂದ್ಸಲಿ ಯೋಚನೆ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಇದನ್ನ ನೀವು ಹೋಗಿ ನಿಮ್ಮ ಅಣ್ಣ ತಮ್ಮನರು ಅಕ್ಕ ತಂಗಿರು ಯಾರಿರ್ತಾರೆ, ನಿಮ್ಮ ಅಪ್ಪ ಅಮ್ಮ ಯಾರಿರ್ತಾರೆ, ಊಟಕ್ಕೆಲ್ಲ ಒಟ್ಟಿಗೆ ಕೂತ್ಕೊಂಡಾಗ ಇದನ್ನ ಹೇಳ್ತಾ ಹೋದ್ರೆ ರೀಕಾಲ್ ಆಗತ್ತೆ, ಅವಾಗ ನಿಮ್ಗೆ ಇನ್ನೂ ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಲವಾಜಿ ಬಂದ ಲವ ಸಾರ್ ಬಂದ್ರು, ಕತೆ ಹೇಳಿದ್ರು, ಹೋದ್ರು, ನಾವು ಕೇಳ್ಕೊಂಡು ಮನೆಗೆ ಹೋದ್ವಿ, ಹೋಯ್ತು, ಅಷ್ಟೇ, ಮುಗ್ದೋಗತ್ತೆ. ಆ ಸಮಾಜ ಸರಿ ಹೋಗ್ಬೇಕಾದ್ರೆ ಒಬ್ಬ ಮನುಷ್ಯ ಸರಿ ಹೋಗ್ಬೇಕು. ಒಬ್ಬ ಮನುಷ್ಯ ಸರಿ ಹೋದ್ರೆ ಸಾಕು, ಸಾಮರಸ್ಯ ಜೀವನ ಬರುತ್ತೆ ಜೀವನ ನಮ್ಮ ಸಮಾಜದಲ್ಲಿ. ಸಮಾಜದಲ್ಲಿ ಯಾವಾಗ ಸಾಮರಸ್ಯ ಜೀವನ ಬರುತ್ತೆ ಅವಾಗ ನಾವು ಸಮಾಜವನ್ನ ಕಾಪಾಡಕ್ಕೆ ನಿಂತ್ಕೊಳ್ತೀವಿ. ಅವಾಗ ಸಾಂಸ್ಕೃತಿಕ ಆಕ್ರಮಣ ಎಲ್ಲ ಹೋಗ್ತಾ ಬರುತ್ತೆ ಒಂದೊಂದೆ. ಉದಾಹರಣೆ ಮಕ್ಕಳ, ನೀವೆಲ್ಲ ಚಿಕ್ಕ ಹುಡುಗರು, ಆದ್ರೂ ನಾನು ಹೇಳ್ತೀನಿ, ನಾವೆಲ್ಲ ಹುಟ್ಟಪ್ಪ ಆಚರಣೆ ಮಾಡ್ತೀವಲ್ವಾ, ಆ ಹುಟ್ಟಪ್ಪಕ್ಕೆ ಏನ್ ಮಾಡ್ತೀವಿ, ಎಲ್ಲ ಕೇಕ್ ತರ್ತೀವಿ. 12 ಗಂಟೆಗೆ, ರಾತ್ರಿ 12 ಗಂಟೆಗೆ ಅಕ್ಕಪಕ್ಕದವ್ರು ಎಲ್ಲ ಮಲಗಿದ್ದವ್ರು ಎಲ್ಲ ಎದ್ದೇಳೋ ತರ ಜೋರಾಗಿ ಕಿರ್ಚಿ ಆ ಕೇಕ್ ಎಲ್ಲ ಇಟ್ಟು ಅದ್ರ ಮೇಲೆ ಇದನ್ನ ಕ್ಯಾಂಡಲ್ ಇಟ್ಟು ಅದನ್ನ ಹಚ್ಚಿ ಆರಿಸ್ಬಿಟ್ಟು ಕೇಕ್ ಕಟ್ ಮಾಡ್ಕೊಂಡು 12 ಗಂಟೆಲಿ ತಿಂತೀವಿ ನಾವು. ಆದ್ರೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತೀವಿ ನಾವು, ಯಾವತ್ತಿದ್ರು ದೀಪವನ್ನ ಆರ್ಸಲ್ಲ, ನಾವು ಹಚ್ಚುತ್ತೀವಿ. ಅದಕ್ಕೆ ದೀಪನ್ ಜ್ಯೋತಿ ಪರಬ್ರಹ್ಮ, ದೀಪನ್ ಜ್ಯೋತಿ ಪರಾಯಣೆ, ದೀಪೇಣ ಹರತೆ ಪಾಪಂ ದೇವ ಜ್ಯೋತಿರ್ ನಮಸ್ತುತೆ ಅಂತ ಹೇಳಿದ್ವಿ. ದೇವರ ಜ್ಯೋತಿ ದೀಪವನ್ನ ಹಚ್ಬೇಕಾದ್ರೆ ಈ ಶ್ಲೋಕ ಹೇಳ್ತೀವಿ ನಾವು. ಏನಾಗತ್ತೆ, ದೀಪ ಹಚ್ಚಿರೆ ಪ್ರಕಾಶಮಾನ ಬೆಳವಾಗಿ ಬೆಳೆಯತ್ತೆ. ನಾವು ಹುಟ್ಟಿದ್ದನ್ನ ದೀಪ ಆರಿಸ್ಬಿಟ್ಟು ಕತ್ಲೆ ಹಾಕಿ ಮಾಡ್ಬೇಕು. ನೀವು ಕೇಕ್ ಕಟ್ ಮಾಡೋದನ್ನ ಬೇಡ ಅಂತ ಹೇಳ್ತಾ ಇಲ್ಲ ನಾನು, ಕೇಕ್ ಕಟ್ ಮಾಡಿ. ಅರೆ, ದೀಪವನ್ನ ಹಚ್ಚಿ ಕೇಕ್ ಕಟ್ ಮಾಡಿ, ದೀಪವನ್ನ ಆರಿಸ್ಬಿಟ್ಟು ಕೇಕ್ ಕಟ್ ಮಾಡ್ಬೇಡಿ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಆ ಸಂಸ್ಕೃತಿನ ಉಳಿಸ್ಬೇಕಾದ್ರೆ ನಾವೆಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು, ನಮ್ಮ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ನೊಂದಿದೆ, ಯಾವ ರೀತಿ ಆಕ್ರಮಣ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನಮ್ಮ ಸಂಸ್ಕೃತಿ ಮೇಲೆ. ಇನ್ನೊಂದು ಹೇಳ್ತೀನಿ ನಾನು, ಮದರ್ಸ್ ಡೇ ಫಾದರ್ಸ್ ಡೇ ನಾವು ಕೇಳಿದೀವಿ ನಾವು ಇದೆಲ್ಲ. ಇನ್ನೂ ಎಂತೆಂಥದೋ ಡೇಗಳಿದೆ, ಆದ್ರೆ ಇವೆರಡು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ನಾನು.
ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರೂ ಒಟ್ಟಿಗೆ ಬಾಳ್ತೀವಿ, ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಬದುಕ್ತೀವಿ. ನಾವು ಯಾರಿಗೇನಾದ್ರು ಕಷ್ಟ ಆದ್ರೆ ನಮಗೂ ಕಷ್ಟ ಅಂತ ಅನ್ಕೊಂಡು ಬದುಕ್ತೀವಿ ನಾವು. ಅಂತ ಸಂಸ್ಕೃತಿಯಲ್ಲಿ ನಮ್ಗೆಲ್ಲರೂ ಫಾದರ್ಸ್ ಡೇ ಮದರ್ಸ್ ಡೇ ಬೇಕಾ? ಬೆಳಗಾಗಿದ್ರೆ ಸಾಕು, ಅಪ್ಪ ಅಮ್ಮನ ಕಾಲಿಗೆದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ ಅಂತ ಸಂಸ್ಕೃತಿ ನಮ್ದು. ಅಂತ ಸಂಸ್ಕೃತಿಯಲ್ಲಿ ಇಂಥ ಡೇಗಳು ಬೇಕಾ ಅಂತ ಯೋಚನೆ ಮಾಡಿ ಮಕ್ಕಳ ನೀವು ಒಂದ್ಸಲಿ. ನಮ್ಮ ಭಾರತದ ಸಂಸ್ಕೃತಿ ಮೇಲೆ ಎಷ್ಟೊಂದು ಆಕ್ರಮಣ ನಡೀತಾ ಇದೆ, ಅದನ್ನೆಲ್ಲಾನ ತಪ್ಪಿಸ್ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಡ್ಬೇಕು, ಆ ಸಂಸ್ಕೃತಿಯನ್ನ ಕಾಪಾಡಬೇಕು ಅನ್ನೋ ಒಂದು ಸಂಕೇತನೆ ಈ ರಕ್ಷಾಬಂಧನದ ಸಂಕೇತ. ಆ ರಕ್ಷಾಬಂಧನದ ಸಂಕೇತ ಅದು. ಆದ್ರಿಂದ ರಕ್ಷೆಯನ್ನ ಕಟ್ಕೊಂಡು ನಾವೆಲ್ಲರೂ ಭಾರತೀಯ ಸಂಸ್ಕೃತಿಯನ್ನ ರಕ್ಷಣೆ ಮಾಡೋಣ, ನಮ್ಮ ದೇಶವನ್ನ ರಕ್ಷಣೆ ಮಾಡೋಣ, ನಮ್ಮ ಸಮಾಜವನ್ನ ರಕ್ಷಣೆ ಮಾಡೋಣ, ನಮ್ಮ ಮನೆಯನ್ನ ರಕ್ಷಣೆ ಮಾಡೋಣ, ಎಲ್ಲಾನು ರಕ್ಷಣೆ ಮಾಡೋಣ. ಹೀಗೆ ರಕ್ಷಣೆಯನ್ನ ಮಾಡ್ತಾ ಮಾಡ್ತಾ ಬಂದಂತ ಒಂದೇ ಒಂದು ಇದು ಸಂಘಟನೆ ಹೇಳ್ತೀನಿ ನಾನು, ವಿಶ್ವ ಹಿಂದೂ ಪರಿಷತ್ ಅಂತ ಕರೀತಾರೆ. ಆ ವಿಶ್ವ ಹಿಂದೂ ಪರಿಷತ್ ಅಲ್ಲಿ ರಾಮ ಜನ್ಮಭೂಮಿ, ಸಾವಿರಾರು ಜನ ಹತ್ತಾರು ವರ್ಷಗಳ ಕಾಲ ಹೋರಾಡಿ 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 ಬಂದಂತ ಈಗ ಇದು ಸಂಘಟನೆ ಈಗ ರಾಮ ಜನ್ಮಭೂಮಿ ಆಗಕ್ಕೆ ಕಾರಣ ಆಯ್ತು. ಯಾವುದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸಂಘಟನೆ ಬಂದಾಗ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದಾಗ ಅದೊಂದೇ ಅಲ್ಲ, ಏನ್ ಬೇಕಾದ್ರೂ ಸಾಧನೆ ಮಾಡ್ತೀವಿ, ಏನನ್ ಬೇಕಾದ್ರೂ ಗುರಿ ಮುಡ್ತೀವಿ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀನಿ ನಾನು. ಅಷ್ಟೇನೆ ಅದು. ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನು. ಕಾರ್ಗಿಲ್ ಯುದ್ಧ ನಡೀತು, ಕೇಳಿರ್ಬೋದು ನೀವೆಲ್ಲ. ಆ ಕಾರ್ಗಿಲ್ ಯುದ್ಧ ನಡೆದಾಗ ಮನೋಜ್ ಕುಮಾರ್ ಪಾಂಡೆ ಅಂತ ಒಬ್ಬ ಹುಡುಗ ಬಿಇ ಓದಿರ್ತಾನ, ಅವನು ಬಿಇನಲ್ಲಿ ಇಲ್ಲೇ ಗೋಲ್ಡ್ ಮೆಡಲಿಸ್ಟ್ ಅವನು. ಅವನು ಹೋಗ್ತಾನಂತೆ ಆ ಇವ್ರ ಹತ್ರ ಹೋಗ್ಬಿಟ್ಟು, ಯಾರು ಇಂಟರ್ವ್ಯೂ ಮಾಡ್ತಾರಲ್ಲ ಅವ್ರ ಮುಂದೆ ಹೋಗ್ಬಿಟ್ಟು ಅವನು ಫೈಲ್ ಇಡ್ತಾನೆ. ಫೈಲ್ ಇಟ್ಬಿಟ್ಟು ಹೇಳ್ತಾನೆ, ನನಗೆ ಕೆಲಸ ಇದನ್ನ ಮಿಲಿಟ್ರಿಗೆ ಸೇರ್ಬೇಕು ಅನ್ಕೊಂಡಿದ್ದೀನಿ, ನನಗೆ ಸೇರಿಸ್ಕೊಡಿ ಅಂತ. ಅವ್ರು ಫೈಲ್ ತೆಗೆದ್ಬಿಟ್ಟು ಹೇಳ್ತಾರಂತೆ, ನೀನೆಲ್ಲ ಗೋಲ್ಡ್ ಮೆಡಲಿಸ್ಟ್ ಅಪ್ಪ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ಹೋಗಿ ಎಲ್ಲರೂ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡೋ, ನಿಮಗೆ 1 ಲಕ್ಷ 2 ಲಕ್ಷ ಸಂಬಳ ಸಿಗತ್ತೆ, ಆರಾಮಾಗಿ ಕಾರ್ ತಗೊಳ್ಬೋದು, ಲ್ಯಾಪ್ಟಾಪ್ ತಗೊಳ್ಬೋದು, ಅಪ್ಪ ಅಮ್ಮನ ಒಳ್ಳೆ ದಿನ ಒಳ್ಳೆ ಮನೆ ಮಾಡ್ಬೋದು, ಅಪ್ಪ ಅಮ್ಮ ಎಲ್ಲಾನು ಚೆನ್ನಾಗಿ ನೋಡ್ಕೊಳ್ಬೋದು, ಹೋಗು ಅಂತ. ಅವಾಗ ಆ ಹುಡುಗ ಹೇಳ್ತಾನಂತೆ, ಅವನು 22 ವರ್ಷದ ಹುಡುಗ ರೀ ಅವನು. ಅವನು ಹೇಳ್ತಾನೆ, ನನ್ಗೆ ಅದು ಯಾವ್ದು ಬೇಡ, ನಂಗೆ ಮಿಲಿಟ್ರಿ ಸಿಗೋ ಅಂತದ್ ಒಂದೇ ಒಂದು ಪದಕ ಬೇಕಷ್ಟೇ ಅಂತ. ಏನು ಅಂತ ಕೇಳ್ತಾರಂತೆ, ಪರಮವೀರ ಚಕ್ರ ಕೊಡಿ ಸಾಕು ಅಂತ. ಅದು ಮಿಲಿಟ್ರಿ ಸಿಗೋದು ಅಷ್ಟೇ, ಇನ್ ಎಲ್ಲೂ ಎಷ್ಟೇ ದುಡ್ಡು ಕೊಟ್ರು ಇದು ಪರಮವೀರ ಚಕ್ರ ಸಿಗಲ್ಲ. ಅದು ಯಾವಾಗ ಸಿಗತ್ತೆ ಪರಮವೀರ ಚಕ್ರ ಅಂದ್ರೆ, ಯಾವ್ದಾದ್ರು ಯುದ್ಧದಲ್ಲಿ ಹೋರಾಡಿ ಸತ್ತವ್ರಿಗೆ ಮಾತ್ರ ಕೊಡ ಅಂತದ್ದು ಪರಮವೀರ ಚಕ್ರ. ಆ 22 ವರ್ಷದ ಹುಡುಗ ಅವ್ನು ಹೇಳ್ತಾನಂತೆ, ಪರಮವೀರ ಚಕ್ರ ಕೊಡಿರಿ ನಂಗೆ, ನಾನು ಯುದ್ಧ ನಮ್ಮ ದೇಶಕ್ಕೋಸ್ಕರ ಯುದ್ಧ ಮಾಡಿ ಸಾಯ್ತೀನಿ ಅಂತ. ಅವನು ಸೇರಕ್ ಮುಂಚೆನೆ ಹೇಳ್ಬಿಟ್ಟಿದ್ದ ಅವನ ಅದನ್ನ. ಅದೇ ರೀತಿ ಕಾರ್ಗಿಲ್ಲಲ್ಲಿ ತುಂಬಾ ಹಿಮ ಬೀಳತ್ತೆ. ಆ ಸಮಯದಲ್ಲಿ ನಮ್ಮವ್ರು ಎಲ್ಲರೂ ಬಿಡಾರಗಳಿಗೆ ಬಂದಿರ್ತಾರೆ ಹಿಮ ಬೀಳತ್ತೆ ಅನ್ಬಿಟ್ಟು. ಅವಾಗ ಯಾರೋ ದನ ಕಾಯ ಅಂತ ಹುಡುಗರು ಆ ಬಿಡಾರದ ಅಲ್ಲಿ ಬಂಕರ್ಗಳಲ್ಲಿ ನೋಡೋರಂತೆ, ಇವ್ರು ಯಾರು ನಮ್ಮವ್ರು ಅಲ್ವಲ್ಲ ಅನ್ನಿಸ್ತು. ಬಂದು ಮಿಲಿಟ್ರಿ ಅವ್ರಿಗೆ ಹೇಳಿರಂತೆ, ನಮ್ಮ ಬಂಕರ್ ಅಲ್ಲಿ ಭಾರತೀಯ ಬಂಕರ್ ಅಲ್ಲಿ ಬೇರೆ ಯಾರೋ ಸೇರ್ಕೊಂಡಿದ್ದಾರೆ, ಅವ್ರು ನಮ್ಮವರಲ್ಲ ನೋಡಿ ಅಂತ. ಆಮೇಲೆ ಮಿಲಿಟ್ರಿ ಅವ್ರು ಯೋಚನೆ ಮಾಡಿದಾಗ ಗೊತ್ತಾಯ್ತಂತೆ, ಓ ಅವರು ಪಾಕಿಸ್ತಾನದವ್ರು ಇದ್ದಾರೆ ಅಂತ. ಕಾರ್ಗಿಲ್ ಯುದ್ಧ ಆಗಿದ್ದು ಪಾಕಿಸ್ತಾನ ಮತ್ತೆ ಭಾರತಕ್ಕೆ ರೀ, ತಳಗಡೆಯಿಂದ ಬಾಳೆ ಹೋಗ್ಬೇಕ್ರಿ ಕಾರ್ಗಿಲ್ ಯುದ್ಧಕ್ಕೆ. ಮೇಲ್ ನಿಂತ್ಕೊಂಡು ಅವ್ರು ಹೊಡಿತಾರೆ, ಗುಂಡು ಹೊಡಿತಾರೆ. ಬರೀ ಗುಂಡು ಹೊಡಿಯೋದು ಒಂದೇ ಅಲ್ಲ, ಯಾವ್ದಾದ್ರು ಒಂದು ಬಂಡೆನು ಉರುಳಿಸಿದ್ರೆ ಸಾಕು, ನಮ್ಮವ್ರು ಎಲ್ಲರೂ ಸತ್ತೋಗ್ತಾರೆ. ಅಂತ ಜಾಗದಲ್ಲಿ ಕಾರ್ಗಿಲ್ ಯುದ್ಧ ನಡೀತಲ್ಲ, ಅದರಲ್ಲಿ ಒಂದು ಬೆಟಾಲಿಯನ್ಗೆ ಇವನು ಬೆಟಾಲಿಯನ್ಗೆ ಲೀಡರ್ ಆಗಿದ್ದವನು ಈ ಮನೋಜ್ ಕುಮಾರ್ ಪಾಂಡೆ. ಹೋಗ್ತಾರೆ ಅವರು 8 ಜನ 8-8 ಜನದ್ದು ಇದನ್ನ ಮಾಡ್ಬಿಟ್ಟು ಎಲ್ಲಾ ಕಡೆಯಿಂದಲೂ ಹೋದ್ರಂತೆ. ಇವನಿದ್ದ ಕಡೆ ಹೋದಾಗ ಇವನೇ ಲೀಡ್ರು. ಹೋಗ್ತಾರೆ, ಒಂದ್ ಬಂಕರ್ ವಶಪಡಿಸ್ಕೊಳ್ತಾರೆ ಇವರು, 2ನೇ ಬಂಕರ್ ವಶಪಡಿಸ್ಕೊಳ್ತಾರೆ, 3ನೇ ಬಂಕರ್ ಇನ್ನೇನ್ ವಶಪಡಿಸ್ಕೊಳ್ಬೇಕು. ಆ ಕಡೆಯಿಂದ ಒಂದು ಗುಂಡು ಹಾರತ್ತೆ, ಅದು ಹಾರಿದ ಗುಂಡು ಅವನ್ ಬಲ್ಗೈಗೆ ಇಲ್ಲಿಗೆ ಬಿದವತ್ತೆ. ಅವನ್ ಹೇಳ್ತಾನಂತೆ ಪಕ್ಕದಲ್ಲಿರೋನ್ಗೆ, ಯಾಕೆ ತೊಂದರೆ ಕೊಡತ್ ನನ್ಗೆ, ನನ್ ಕೈಗಿನ ಅದನ್ನ ಹಾಕ್ಬಿಟ್ಟು ಬೆಲ್ಟ್ ಕಟ್ಬಿಡು ಅಂತ ಬಲ್ಗೈಲಿ. ಯಾತಕ್ಕೆ ಅಂದ್ರೆ ವಾಪಸ್ ಬರಕ್ಕಲ್ಲ, ಎಡಗೈಲಿ ಗನ್ ಇಟ್ಕೊಂಡು ಯುದ್ಧ ಮಾಡ್ತೀನಿ ಅಂತ ಹೇಳಿದಂತ. ಅವನು ಅವನ್ ಜೊತೆ ಇದ್ದವನು ಆ ಕೈನ ಅದೇ ತರ ಕಟ್ಟಿಬಿಟ್ಟು ಬೆಲ್ಟ್ ಹಾಕಿನಂತೆ ಬಲ್ಗೈಗೆ. ಇವನ್ ಎಡಗೈಲಿ ಗನ್ ಇಟ್ಕೊಂಡು ಯುದ್ಧ ಮಾಡಿನಂತೆ. ಆ ಕಡೆಯಿಂದ ಒಂದು ಗುಂಡು ಬಂತು, ಇವನ್ ಎದೆಗ್ ಬಿತ್ತು. ಅವಾಗ ಹೇಳ್ತಾನಂತೆ ಇವನು, ಇವನು ರಿವರ್ಸ್ ಹೊಡೆದ, ಅವನ್ ಯಾರು ಗುಂಡು ಹೊಡೆದ ಅವನ್ ಸತ್ತವನಂತೆ. ಅವಾಗ ಮನೋಜ್ ಕುಮಾರ್ ಪಾಂಡೆ ಅವನ್ ಸ್ನೇಹಿತಂಗೆ ಹೇಳ್ತಾನಂತೆ, ನೀನ್ ಕೆಲ್ಗ್ ಹೋಗು, ಇನ್ನೇನ್ ನನ್ನ ಸಾವು ಬಂದ್ಬಿಡ್ತೇನೆ ನನ್ಗೆ, ನಾನ್ ಸತ್ತೋಗ್ತೀನಿ, ಆದ್ರೆ ಬಂಕರ್ ವಶಪಡಿಸ್ಕೊಂಡಿದ್ದೀವಿ ಅಂತ ನಮ್ಮವ್ರಿಗೆ ಹೇಳು ಅನ್ಬಿಟ್ಟು ಅವ್ನು ಸಾಯ್ತಾನೆ. ಕೇವಲ 22 ವರ್ಷ ರೀ ಅವನಿಗೆ. ಅವನು ಇಂಜಿನಿಯರಿಂಗ್ ಅಲ್ಲಿ ಮೆಡಲ್ ತಗೊಂಡಿದ್ದೆ ಎಲ್ಲ ಇದ್ದ, 1,00,000 ರೂಪಾಯಿ ಸಂಬಳ ತಗೊಂಡು ಅವ್ನು ದುಡಿಬೋದಾಯ್ತಲ್ಲ. ಅರೆ ಸಮಾಜಕ್ಕೋಸ್ಕರ ಸೇರೋದು ಕೆಲಸ ಮಾಡಿದ್ನಲ್ಲ ಅವನು,
ಸಮಾಜಕ್ಕೋಸ್ಕರ ಬದುಕುದ್ನಲ್ಲ ಅವನು, ಅದನ್ನ ಕಲಿಬೇಕು ನಾವು. ಅದಕ್ಕೋಸ್ಕರ ಅದನ್ನ ಕಲ್ತದನ್ನ ಅಂಥವನ್ನೆಲ್ಲ ಹೇಳದೇನೆ ಈ ರಕ್ಷಾಬಂಧನ ಕಾರ್ಯಕ್ರಮ ಮಾಡೋ ಉದ್ದೇಶ ನಮ್ದು. ಆ ರಕ್ಷಾಬಂಧನ ಕಾರ್ಯಕ್ರಮ ಮಾಡೋಣ ನಾವೆಲ್ಲಾರು. ಸಮಾಜಕ್ಕೋಸ್ಕರ ಬದುಕ್ಬೇಕ್ರಿ ನಾವು. ಯಾರ್ಯಾರೋ ಬದುಕ್ತಾರಂತೆ, ನಾವ್ಯಾಕೆ ಬದುಕಕ್ಕಾಗಲ್ಲ? ಒಂದ್ ಶ್ಲೋಕ ಹೇಳ್ತೀನಿ ನಾನು, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವಹ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ನಾವೆಲ್ಲರೂ 21ನೇ ಶತಮಾನದಲ್ಲಿದ್ದೀವಿ. ನಾವು ಇಲ್ಲಿ ಕೂತ್ಕೊಂಡು ಗೂಗಲ್ ಅಲ್ಲಿ ಒತ್ತಿರಿ, ಯಾವುದೇ ಒಂದು ಇದಕ್ಕೆ ಬೇಕಾದ್ರೂ ಕಷ್ಟವಾಗಿರತಕ್ಕಂಥದ್ದು ಸುಲಭವಾಗಿ ಯೋಚನೆ ಮಾಡ್ಬೋದು. ಪ್ರಪಂಚದ ಎಷ್ಟೋ ಸಾವಿರಾರು ಕಿಲೋಮೀಟರ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಒಂದೇ ಕ್ಷಣದಲ್ಲಿ ಗೂಗಲ್ ಅಲ್ಲಿ ಚೆಕ್ ಮಾಡ್ತೀವಿ. ಅಷ್ಟೊಂದು ಬುದ್ಧಿವಂತರು ನಾವು. ಚಂದ್ರಲೋಕಕ್ಕೆ ಹೋಗಿದೀವಿ ನಾವು, ಅಲ್ಲೇನೆ ಒಂದು ಇದನ್ನ ಸ್ಟ್ಯಾಂಡ್ ಮಾಡ್ಬೇಕು ಅನ್ಕೊಂಡಿದೀವಿ ನಾವು. ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೀವಿ. ಕಂಪ್ಯೂಟರ್ ಅಲ್ಲಿ ಆಟ ಆಡ್ತೀವಂತೆ, ಇದ್ರಲ್ಲಿ ಮೊಬೈಲ್ ಅಲ್ಲಿ ಆಟ ಆಡ್ತೀವಂತೆ, ಎಲ್ಲ ಮಾಡ್ತೀವಂತೆ. ಆದ್ರೆ ಒಂದು ಯೋಚನೆ ಮಾಡಿ, ಅರ್ಥ ಹೇಳ್ತೀನಿ ಆ ಶ್ಲೋಕದ್ದು. ಪರೋಪಕಾರಾಯ ಫಲಂತಿ ವೃಕ್ಷ, ಮರ ಹಣ್ಣು ಕೊಡತ್ತೆ ರೀ, ಮರ ಯಾವತ್ತಾರು ಹಣ್ಣು ತಿನ್ನತ್ತಾ? ಹಣ್ಣು ತಿನ್ನದೇ ಇಲ್ಲ ರೀ ಮರ, ನಾವೇ ತಿನ್ನೋದು, ಪಕ್ಷಿಗಳೇ ತಿನ್ನೋದು. ಆದ್ರೂ ಅದು ಯೋಚನೆ ಮಾಡಲ್ವಂತೆ, ಅಕಸ್ಮಾತ್ ಮರವನ್ನ ಕಡಿಯೋನ್ ಯಾವನ್ನಾರು ಅದ್ರ ತಳಗಡೆ ಮಲ್ಕೊಂಡ್ರೆ ಅವನಿಗೂ ನೆರಳೆ ಕೊಡತ್ತೆ ಮರ. ಅವ್ನು ನನ್ನ ಕಡಿಯಕ್ ಬಂದಿದ್ದಾನೆ, ಕೊಡ್ಲಿ ಇಟ್ಕೊಂಡಿದ್ದಾನೆ ಅಂತ ನೆರಳು ಕೊಡಲ್ಲ ಅಂತ ಹೇಳಲ್ಲ ರೀ ಮರ, ಅದಕ್ಕೆ ಬುದ್ಧಿ ಇಲ್ಲ. ಪರೋಪಕಾರಾಯ ದುಹಂತಿ ಗಾವಹ, ಹಸು ತಾಯಿಯ ಬಿಟ್ರೆ, ತಾಯಿಯನ್ನ ಬಿಟ್ರೆ ನಾವು ತಾಯಿ ಅಂತ ಕಾಣೋದೇನೆ ಹಸು ರೀ. ಆ ಹಸು ಹಾಲು ಕೊಡತ್ತೆ ರೀ. ಹಸುಗ ಏನ್ ಹಾಕ್ತಿವಿ ನಾವು? ಒಣ ಹುಲ್ಲು, ಹಸಿರು ಹುಲ್ಲು. ನಾವು ತಿಂದು ಮಿಕ್ಕಿದ್ದನ್ನ ಇದನ್ ತಗೊಂಡೋಗಿ ಹಾಕ್ತಿವಿ, ಅದನ್ನ ಕುಡಿಸ್ತೀವಿ, ಅದಕ್ಕೆ ಹೊಡಿತೀವಿ, ಎಲ್ಲ ಮಾಡ್ತೀವಿ. ನೀನ್ ಹೊಡೆದೇ ಹಾಲು ಕೊಡಲ್ಲ ಅಂತ ಹೇಳಲ್ಲ, ಅದು ಹಾಲೇ ಕೊಡತ್ತೆ ನಮ್ಗೆ. ಅದು ಹಾಲು ಕೊಡದೆ ನಾವು ಬದುಕ್ತೀವಿ. ತಾಯಿ ಬಿಟ್ರೆ ಮಾತೃ ಸ್ವರೂಪದಲ್ಲಿ ಕಾಣೋದು ನಾವು ತಾಯಿ ಹಸುನ್ ಮಾತ್ರ. ಪರೋಪಕಾರ ದುಹಂತಿಗಾವ, ಪರೋಪಕಾರಕ್ಕಾಗಿ ಹಾಲು ಕೊಡತ್ತೆ ಅದು, ಆದ್ರೆ ಅದ್ ಮಾತಾಡಲ್ಲ ರೀ. ಪರೋಪಕಾರ ವಹಂತಿ ನದಿಯ, ಎಷ್ಟೊಂದು ನದಿಗಳಿದೆ ರೀ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಎಲ್ಲದೂ ಇದೆ. ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬೇಕಾದ್ರೆ ಈ ಶ್ಲೋಕ ಹೇಳ್ತೀವಿ ನಾವು. ನಾವು ಕಾರ್ಪೊರೇಷನ್ ಅವ್ರು ಹಿಡ್ದಿದ್ ನೀರನ್ನ ನಾವು ಒಂದು ತೊಂಗೆಲ್ ತುಂಬಿಕೊಂಡು ಈ ನೀರು ಶ್ಲೋಕ ಹೇಳಿ ಎಲ್ಲಾ ತಾಯಿಯ ಸ್ವರೂಪ ಆಗಿರ್ತಕ್ಕಂಥ ಆ ನದಿಗಳ ನೀರಲ್ಲಿ ನಾವು ಸ್ನಾನ ಮಾಡಿ ಪವಿತ್ರ ಆಗ್ತೀವಿ ನಾವು. ಆ ಶ್ಲೋಕ ಹೇಳೋದ್ರಿಂದ ಮನಸ್ಸು ಪವಿತ್ರ ಆಗತ್ತೆ, ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಪವಿತ್ರ ಆಗತ್ತೆ, ಶುದ್ಧಿ ಆಗತ್ತೆ. ಅಂತಹ ನದಿಗಳೆಲ್ಲ ಹರಿದಿದ್ ಕಡೆ ಎಲ್ಲಾನು ಫಲವತ್ತಾದಂತ ಭೂಮಿ ಇದೆ. ಸಾಂಬಾರು ಪದಾರ್ಥಗಳನ್ನ ಬೆರಿತೀವಿ, ನಾವೆಲ್ಲ ತಿಂತೀವಿ ರೀ. ಆದ್ರೂ ಕೂಡ ಅದು ನಾವು ನಮ್ಮನ್ನ ಇವರು ಬಿಟ್ಬಿಡ್ತಾರೆ, ನಮ್ಗೆ ಉಪಕಾರ ಮಾಡಲ್ಲ ಅಂತ ಹರಿಯೋದ ನಿಲ್ಸಲ್ವಲ್ಲ ರೀ. ಅದಕ್ಕೆ ಬುದ್ಧಿ ಇಲ್ವಾ ನೋಡಿ? ಯೋಚನೆ ಮಾಡಿ ಒಂದ್ಸಲಿ, ಮರಕ್ಕೆ ಬುದ್ಧಿ ಇಲ್ಲ, ಹಸುಗೆ ಬುದ್ಧಿ ಇಲ್ಲ, ಆ ನದಿಗೆ ಬುದ್ಧಿ ಇಲ್ಲ, ಆದ್ರೆ ಮನುಷ್ಯ ಆದಂತ ನಮ್ಗೆ ಎಷ್ಟೊಂದು ಬುದ್ಧಿ ಇದೆ. ಆದ್ರೂ ಕೂಡ ಸಮಾಜ ಸೇವೆ ಮಾಡ್ಬೇಕು ಅಂತ ನಮ್ಗೆಲ್ಲ ಬರ್ಬೇಕಲ್ವಾ? ಬುದ್ಧಿ ಇಲ್ದಲೆ ಇರೋಂತ ಆ ಮೂರು ಆಯಾಮಗಳಲ್ಲಿ ತಗೊಂಡ್ರೆ ಆ ಮೂರು ವಸ್ತುಗಳು ಬುದ್ಧಿ ಇಲ್ಲ ಅಂತ ಯೋಚನೆ ಮಾಡಿದ್ರು ನಮ್ಗೆ ಸಹಾಯ ಮಾಡುತ್ತೆ ರೀ. ನಾವು ಬುದ್ಧಿ ಇರ್ತಕ್ಕಂಥವ್ರು ನಾವು, ಸಮಾಜವನ್ನ ಕಂಡಂತವ್ರು ನಾವು, ನಮ್ಮ ದೇಶವನ್ನ ಕಂಡಂತವ್ರು ನಾವು, ಯಾವ ರೀತಿ ಬದುಕ್ಬೇಕು ಅಂತ ಬದುಕನ್ನ ಕಟ್ಕೊಡ್ತಾ ಇರೋರು ನಾವು, ನಾವು ಸಮಾಜ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ನಮ್ಗೆ ಅನ್ಸ್ಬೇಕಲ್ವಾ? ಅದಕ್ಕೋಸ್ಕರನೇ ಇವಾಗ ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಬೇರೆಯವ್ರಿಗೆ ಇಂಗ್ಲಿಷ್ ಬರುತ್ತೆ, ಅವ್ರ ಕೈಲಿ ನಾನು ಇಂಗ್ಲಿಷ್ ಹೇಳ್ಕೊಡೋಣ, ಅವ್ರಿಗೆ ಕನ್ನಡ ಹೇಳ್ಕೊಡೋಣ, ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಎಕ್ಸಾಮ್ ಬರೆಯೋಣ, ಎಲ್ಲರೂ ಒಟ್ಟಿಗೆ ಬರೋಣ, ಎಲ್ಲರೂ 90% ತಗೊಳ್ಬೇಕು, ಆ ರೀತಿ ಯೋಚನೆ ಮಾಡೋಣ. ಅವಾಗ ಸಮಾಜದಲ್ಲಿ ಬದುಕ್ತೀವಿ ನಾವು, ಅವಾಗ ಮಹಾಪುರುಷ ಆಗ್ತೀವಿ ನಾವು. ತಿಳ್ಕೊಳ್ಳಿ, ಮಹಾಪುರುಷ ಆಗ್ಬೇಕಾದ್ರೆ ಮೂರೇ ಮೂರು ಅಂಶ ಜ್ಞಾಪಕ ಇಟ್ಕೊಳ್ಬೇಕಂತೆ. ಅದ್ ಮೂರೇನ್ ಅಂಶ? ಯಥಾ ಚಿತ್ತಂ ತಥಾ ವಾಚ, ಯಥಾ ವಾಚಸ್ ತಥಾ ಕ್ರಿಯಾ, ಚಿತ್ತೆ ವಾಚಿ ಕ್ರಿಯಾಯಂಚ ಮಹತಾಂ ಏಕರೂಪತ. ನಾವು ಈಗ್ಲೂ ಅಷ್ಟೇ ಗಾಂಧೀಜಿನ ಸ್ಮರಿಸ್ಕೊಡ್ತೀವಿ, ವಿವೇಕಾನಂದರನ್ನ ಸ್ಮರಿಸ್ಕೊಡ್ತೀವಿ, ಶಿವಾಜಿ ಮಹಾರಾಜನ ಸ್ಮರಿಸ್ಕೊಡ್ತೀವಿ, ರಾಮನ ಸ್ಮರಿಸ್ಕೊಡ್ತೀವಿ, ಕೃಷ್ಣನ ಸ್ಮರಿಸ್ಕೊಡ್ತೀವಿ, ಸಾವಿರಾರು ಜನನ ಸ್ಮರಿಸ್ಕೊಡ್ತೀವಿ. ಹಕ್ಕಬುಕ್ಕ ಸಮರ್ಥ ರಾಮದಾಸರು, ರಾಮಕೃಷ್ಣ ಪರಮಹಂಸರು ಎಲ್ಲರೂ ಜ್ಞಾಪಿಸ್ಕೊಡ್ತೀವಿ ರೀ. ಅವರೆಲ್ಲ ಮಹಾಪುರುಷರಾದ್ರು, ಅವ್ರಿಗೆ ನಮ್ಗೆ ಇರೋ ವ್ಯತ್ಯಾಸ ಮೂರೇ ಮೂರು. ಅದೇನು ಅಂತ ಈ ಶ್ಲೋಕದಲ್ಲಿದೆ, ಯಥಾ ಚಿತ್ತಂ ತಥಾ ವಾಚ, ಯಥಾ ವಾಚಸ್ ತಥಾ ಕ್ರಿಯಾ, ಚಿತ್ತೆ ವಾಚಿ ಕ್ರಿಯಾಯಂಚ ಮಹತಾಂ ಏಕರೂಪತ. ಮೂರು ಅಂಶನ ನಾವೆಲ್ಲರಿಗೂ ಒಳಪಡಿಸ್ಕೊಳ್ಳೋಣ, ಅಳವಡಿಸ್ಕೊಳ್ಳೋಣ, ನಾವು ಮಹಾಪುರುಷ ಆಗೋಣ. ಅದೇನು ಅಂಶ ಮೂರು ಅಂದ್ರೆ, ಯಥಾ ಚಿತ್ತಂ ತಥಾ ವಾಚ, ಯಾವ ರೀತಿ ನಾವು ಮನಸ್ಸಲ್ಲಿ ಯೋಚನೆ ಮಾಡ್ತೀವೋ ಅದೇ ರೀತಿ ಮಾತಿರ್ಬೇಕಂತೆ. ಯಥಾ ವಾಚಸ್ ತಥಾ ಕ್ರಿಯಾ, ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ನಮ್ಮ ನಡವಳಿಕೆ ಇರ್ಬೇಕಂತೆ. ಮೂರೇ ಇರೋದು ಹೇಳ್ತೀನಿ ನೋಡಿ, ಮನಸ್ಸು ಮಾತು ಮತ್ತೆ ನಮ್ಮ ನಡವಳಿಕೆ. ಯಾವಾಗ ಮನಸ್ಸು ಮಾತು ಮತ್ತೆ ನಡವಳಿಕೆ ಮೂರು ಒಂದೇ ಇರತ್ತೆ, ಅವಾಗ ನಾವು ಮಹಾಪುರುಷ ಆಗ್ತೀವಂತೆ. ನಾವು ಮಹಾಪುರುಷ ಆಗ್ಬೇಕಾದ್ರೆ ತುಂಬಾ ಚೆನ್ನಾಗಿ ಓದ್ಬೇಕು, ಇಂಗ್ಲಿಷೇ ಬರ್ಬೇಕು,
ಭಾರತದಲ್ಲಿರೋ ಎಲ್ಲಾ ಭಾಷೆನ ಕಲಿಬೇಕು ಅಂತ ಯೋಚನೆ ಮಾಡಬಾರ್ದು. ಬರೋ ಒಂದೇ ಭಾಷೆಯಲ್ಲಿ ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ಆಲೋಚನೆ ಎಲ್ಲ ಒಂದೇ ಇದ್ರೆ ನಾವು ಮಹಾಪುರುಷ ಆಗ್ತೀವಿ. ಆತರ ಮಹಾಪುರುಷ ಆಗ ಎಲ್ಲಾರು ಅಷ್ಟೇ ಸಂಘಟನೆಯಿಂದಲೇ ಮೇಲೆ ಬಂದಿದ್ದು. ಆ ಸಂಘಟನೆಯನ್ನ ಮಾಡ್ದಂತ ಎಲ್ಲಾರು ಅಷ್ಟೇ ಅವ್ರೆಲ್ಲಾರು ಇದೇ ತರನೇ ತರ್ಕಬದ್ಧವಾಗಿ ಮತ್ತೆ ಗುರಿಯನ್ನ ಸಾಧಿಸಕ್ಕೋಸ್ಕರ, ಗುರಿಯನ್ನ ಮುಟ್ಟಕ್ಕೋಸ್ಕರ ಅವರೆಲ್ಲ ಒಂದೇ ಆಯ್ತು. ಅದಕ್ಕೆ ಸಮಾಜದಲ್ಲಿ ಯಾರನ್ನಾರು ತಗೊಳ್ಳಿ, ಇವ್ರು ಇಷ್ಟು ಜನನ ತಗೊಳ್ಳಿ, ನೀವು ಸಮಾಜನ ಒಗ್ಗೂಡಿಸ್ತಾ ಬಂದ್ರೆ ಅಷ್ಟೇ ಹೊತ್ತು ನಾನೇ ಬೇರೆ ಸಮಾಜನೇ ಬೇರೆ ಅಂತ ಹೇಳಕ್ ಹೋಗ್ಲಿಲ್ಲ. ಅದಕ್ಕೆ ಒಂದು ಚಿಕ್ಕದಾದಂತ ಒಂದು ಕಥೆ ಇದೆ. ಒಬ್ರು ಸ್ವಾಮಿಗಳು ಹೇಳಿರಂತೆ, ಒಬ್ಬನ ಕರೆದ್ಬಿಟ್ಟು ಒಂದು ಪಾಟ್, ಆ ಪಾಟ್ಗೆ ನೀರ್ ಹಾಕಕ್ ಶುರು ಮಾಡಿರಂತೆ. ತುಂಬ್ತಾ, ಇಲ್ಲ ಇನ್ನೊಂದ್ ಸ್ವಲ್ಪ ಹಿಡ್ಸತ್ತೆ, ಇನ್ನೊಂದ್ ಸ್ವಲ್ಪ ನೀರ್ ಹಾಕಿರು, ತುಂಬ್ತಾ, ಇಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿರು, ತುಂಬ್ತಾ, ಇಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿರು, ತುಂಬೋಯ್ತು ಇನ್ನೊಂದ್ ಸ್ವಲ್ಪ ನೀರ್ ಹಾಕಿರು, ಚೆಲ್ಲ ಶುರುವಾಯ್ತು. ಅವಾಗ ಕೇಳಿರಂತೆ ಶಿಷ್ಯನ, ಜಾಗ ಇದೆಯಾ? ಇಲ್ಲ ಅನ್ನಂತವನು. ಅವಾಗ ಏನ್ ಮಾಡಿರಂತ ಅವರು, ಅದ್ರ ಮೇಲೆ ಆ ನೀರ್ ಮೇಲೆ ಒಂದ್ ಸ್ವಲ್ಪ ಸಕ್ಕರೆ ಉದುರಿಸಿರಂತೆ, ಸಕ್ಕರೆ ಕರಗ್ತಂತೆ. ಜಾಗ ಇತ್ತೋ ಇಲ್ವಾ ಅದರಲ್ಲಿ? ನಾವು ಅಷ್ಟೇ, ನಾವು ಸಮಾಜದಲ್ಲಿ ಓದ್ಬಿಟ್ಟಿದೀವಿ, ನಾವು ಇಂಜಿನಿಯರು, ನಾವು ತುಂಬಾ ಓದಿದೀವಿ ಅಂತ ಯೋಚನೆ ಮಾಡಕ್ ಹೋಗ್ತೀವಿ. ಆದ್ರೆ ನಾವು ಓದಿರೋದೆಲ್ಲ ಬರೀ ಅದೇ ತರನೇ, ಸಮಾಜದಲ್ಲಿಂದ ತಿಳ್ಕೊಳ್ಳೋದು ತುಂಬಾ ಇದೆ, ಅದನ್ನು ತಿಳ್ಕೊಳ್ಳೋಣ. ಯಾವ ರೀತಿ ಸಕ್ಕರೆ ನೀರಲ್ಲಿ ಕರಗ್ತೋ ಅದೇ ರೀತಿ ಸಮಾಜದ ಜೊತೆ ನಾವು ಬೆರೆಯೋಣ. ಸಮಾಜದಲ್ಲಿ ಇರ್ತಕ್ಕಂಥ ಕಷ್ಟ ಸುಖ ಎಲ್ಲರ ಕಷ್ಟ ಸುಖನ ನಾವು ಇದ್ ಮಾಡ್ಕೊಳ್ಳೋಣ. ಅದಕ್ಕೆ ಹೇಳಿದ್ದು ದರಿದ್ರ ದೇವೋ ಭವ ಅಂತ ಹೇಳಿ ಎಲ್ಲಾರನ್ನು ಸಮಾಜದ ಕೆಲಸ ಮಾಡಿ 10 ವರ್ಷ ದೇವ್ರನ್ನೆಲ್ಲ ಬಿಟ್ಟು ಬಿಡಿ, ಬರೀ ಭಾರತ್ ಮಾತೆನ ಒಂದು ಫೋಟೋ ಹಾಕೊಂಡು ನೀವೆಲ್ಲಾರು ಫುಟ್ಬಾಲ್ ಆಡಿ ಅಂತ ಹೇಳಿದಂತ ವ್ಯಕ್ತಿ ಯಾರು ಅಂದ್ರೆ ವೀರ ಸನ್ಯಾಸಿ ವಿವೇಕಾನಂದ. ಎಲ್ಲಾರು ಫುಟ್ಬಾಲ್ ಆಡ್ಬೇಕು, ಬೇರೆ ಯಾವ್ದು ಆಟ ಆಡ್ಬಾರ್ದು. 10 ವರ್ಷ ನೀವೆಲ್ಲ ದೇವ್ರುಗಳನ್ನ ಕಟ್ ಮುಂದೆ ಮೇಲಕ್ ಹಾಕ್ಬಿಡಿ, ಭಾರತ್ ಮಾತೆ ಮಾತ್ರ ನಿಮ್ ದೇವರು ಅಂತ ತಿಳ್ಕೊಳ್ಳಿ. 10 ವರ್ಷ ಮಾಡಿ ಆತರ ನಿಮ್ಮನ್ನ ನಮ್ ದೇಶ ಯಾರು ತಡಿಯಕ್ಕೆ ಆಗಲ್ಲ, ಜಗಜ್ಜನನಿ ಆಗ್ತಾಳೆ ಭಾರತ ಮಾತೆ ಅಂತ ಹೇಳಿದಂತವ್ರು ಸ್ವಾಮಿ ವಿವೇಕಾನಂದ. ಅಂತಹ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಅಂತೆಲ್ಲ ಎಷ್ಟೊಂದ್ ಜನದ್ದು ನಾನು ಹೆಸರುಗಳೇನಿಲ್ಲ ಹೇಳದ್ನಲ್ಲ, ಅದೇ ರೀತಿ ನಾವು ಕೂಡ ಒಳ್ಳೆಯ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋಣ. ಸಮಾಜದಲ್ಲಿ ನಾವು ಒಬ್ಬರಂದ ಒಂದಾಗೋಣ, ಸಮಾಜದ ಜೊತೆಗೆ ಬೆರೆತ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ರಕ್ಷಾಬಂಧನೆಯನ್ನ ಆಚರಣೆ ಮಾಡ್ತಾ ಇದೀವಲ್ಲ ನಾವು, ಅದಕ್ಕೆ ಒಂದು ಅರ್ಥ ಬರಬೇಕು. ಆ ಅರ್ಥನ ಹುಡುಕ್ತಾ ಹೋಗೋಣ, ಸಮಾಜದ ಜೊತೆ ನಾವು ಬೆರೆಯೋಣ. ಹಾಗೆ ನಾವು ಕೂಡ ಸಮಾಜದಲ್ಲಿ ಒಂದು ಉನ್ನತವಾದಂತ ಒಂದು ಇದನ್ನ ಬೆಳೆಸ್ಕೊಳ್ಳೋಣ, ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋಣ. ನಾವು ಕೂಡ ಬೇರೆಯವರು 100 ವರ್ಷಗಳ ಕಾಲ ನಮ್ಮನ್ನ ನೆನೆಸ್ಕೊಳ್ಳೋ ರೀತಿ ನಾವು ಬದುಕೋಣ ಅಂತ ಹೇಳ್ತಾ ನಂದು ಒಂದು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಹಾಂಜಿ, ಈ ಪುರಾಣಗಳಲ್ಲೂ ಕೂಡ ಅಥವಾ ಮಹಾಭಾರತ ರಾಮಾಯಣದಲ್ಲೂ ಕೂಡ ರಕ್ಷಾಬಂಧನಕ್ಕೆ ಸಂಬಂಧವಾದ ಕಥೆಗಳನ್ನ ಹೇಳ್ತಾರೆ. ನಾನು ನಮ್ಮ ತೀರ್ಥಾಶ್ರಮದ ಮಕ್ಕಳಿಗೆ ಮತ್ತೆ ಅದ್ವೈ ಮಕ್ಕಳಿಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ನೀವು ನೆನಪಿಸ್ಕೊಳ್ತೀರ ಅಥವಾ ನಾನು ಆಡ್ ಮಾಡ್ಲ ಅದನ್ನ? ಆಡ್ ಮಾಡಿ ಅಮ್ಮ, ನಾನು ಹೇಳ್ತೇ, ನಂಗೊಂದು 2-3 ಗೊತ್ತಿದೆ. ಒಂದು ನಮ್ಮ ದ್ರೌಪದಿ ಕೃಷ್ಣನಿಗೆ ರಕ್ಷೆ ಕಟ್ಟಿದ್ದು, ಇನ್ನೊಂದು 18 ಬಾರಿ ನಮ್ಮ ದೇಶವನ್ನ ದಂಡೆತ್ತಿ ಬಂದಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅಲೆಕ್ಸಾಂಡರ್ ಅಂತ ಕರೆದ್ವಿ. ಅವನು 18 ಬಾರಿ ದಂಡೆ 18 ಬಾರಿ ಬಂದ್ರು ಅವನನ್ನ ಸೋಲ್ಸ್ ಕಲಿಸ್ತವನು ಒಬ್ಬನೇ ಒಬ್ಬ ವ್ಯಕ್ತಿ, ಅವನ ಹೆಸರು ಪುರೂರವ ಅಂತ. ಅವನು 18 ಬಾರಿ ಸೋಲಿಸ್ದಾಗ್ಲೂ ಅವನ ಹೆಂಡತಿ ಬರೋಳಂತೆ, ಇವನನ್ನು ಅಲೆಕ್ಸಾಂಡರ್ ಹೆಂಡತಿ ಬಂದು ಪುರೂರವಂಗೆ ರಕ್ಷೆ ಕಟ್ಬಿಟ್ಟು ಹೇಳಲಂತೆ, ನನ್ನ ತಾಳಿ ಬದು ನನ್ನ ತಾಳಿ ಉಳಿಸು ಅಂತ. 18 ಸಲಿನ ಅವನು ಉಳಿಸ್ಬಿಟ್ಟು ಕಳಿಸ್ತ. ಅರೆ 19ನೇ ಸಲ ಪುರೂರವ ನಮ್ಮ ದೇಶದಲ್ಲಿ ಅವನ ಜೊತೆಲಿ ಇದ್ದಂತವ್ರೆ ಯಾರೋ ಒಬ್ರು ಏನೋ ಒಂದು ಕೆಲಸ ಮಾಡಿ ಅವನ ಜೊತೆ ಸೇರ್ಕೊಂಡ್ರು ಅಲೆಕ್ಸಾಂಡರ್ ಜೊತೆ. ಅವಾಗ ಪುರೂರವ ಸಿಕ್ಕಾಕೊಳ್ತಾನೆ, ಆ ಪುರೂರವನ ಕಣ್ಣನ್ನ ಕಿತ್ತು ಬಿಡ್ತಾನೆ ಅವನು ಅಲೆಕ್ಸಾಂಡರ್. ನೋಡಿ, 18 ಸಲಿ ಅವನು ಬಿಟ್ಟಿದ್ದಾನೆ, ಅವನು ಸಾಯಿಸ್ತಾರೆ ಬಿಟ್ಟ. ಅದು ನಮ್ಮ ಸಂಸ್ಕೃತಿ, ಯಾರು ದೇಹಿ ಅಂತ ಬಂದವ್ರಿಗೆ ನಾವು ಸಮಾಧಾನ ಮಾಡಿ ಕಳಿಸ್ಬಿಡ್ತೀವಿ ವಾಪಸ್ಸು, ಆದ್ರೆ ಅವ್ರು ಆ ರೀತಿ ಮಾಡ್ತಾ ಇರ್ಲಿಲ್ಲ. ಪುರೂರವನ ಕಣ್ಕಿತ್ತ, ಅದ್ ಬೇರೆ ಕತೆ ಆಗತ್ತೆ ಅದನ್ನ ಹೇಳಕ್ ಹೋದ್ರೆ. ಹೀಗೆ ನಂಗ ಒಂದು 2-3 ಮಾತ್ರ ಗೊತ್ತು, ಅದನ್ನ ಹೇಳಿದಿನಮ್ಮ, ಮಿಕ್ಕಿದ್ ನೀವ್ ಹೇಳ್ಬೋದು, ಪರವಾಗಿಲ್ಲ. ಓಕೆ, ಅದೇ ದ್ರೌಪದಿಗೆ ಶ್ರೀಕೃಷ್ಣ ಕಟ್ಟಿರೋದನ್ನು ಸ್ವಲ್ಪ ಹೇಳಿ ಮಕ್ಕಳಿಗೆ. ಹೇಳಿಮ್ಮ. ಓಕೆ ಓಕೆ, ಸೊ ನಮ್ಮ ತೀರ್ಥಾಶ್ರಮ ಮಕ್ಕಳಿಗೆ ಅವತ್ತು ಹೇಳಿದ್ದೆ, ಇನ್ನೊಂದ್ಸತಿ ಕೇಳಿಸ್ಕೋಬೇಕಾಗತ್ತೆ ನೀವು. ಓಕೆ, ಶ್ರೀಕೃಷ್ಣ ಒಂದು ಚಕ್ರದಿಂದ ಯಾರನ್ನ ಸಾಯಿಸ್ತಾರೆ ಅಂತ ಹೇಳಿದ್ದೆ ಅವತ್ತು, ಅಥವಾ ನಮ್ಮ ತೀರ್ಥಾಶ್ರಮದಿಂದ ಯಾರಾದ್ರೂ ಮಕ್ಕಳು ಹೇಳ್ಬೋದಾ ಇದನ್ನ ಕಥೆನ? ನೆನ್ಪಿಸ್ಕೊಂಡಿದ್ದೀರಾ ಅಂತ ಒಂದು ಅವಕಾಶ ನಿಮಗೂ ಕೂಡ. ಓಕೆ, ಹೇಳ್ತೀರಾ? ಶಿಶುಪಾಲನ ಸಹಿಸಿರೋದು. ಓಕೆ ಓಕೆ,
ಶಿಶುಪಾಲನನ್ನ ಸಾಯಿಸುವಾಗ ಶ್ರೀಕೃಷ್ಣ ತನ್ನ ಚಕ್ರವನ್ನ ಬಿಟ್ಟು ಸಾಯಿಸ್ತಾನೆ. ಅವಾಗ ಅವನ ಬೆರಳಿಗೆ ಗಾಯ ಆಗುತ್ತೆ. ಗಾಯ ಆದಾಗ ದ್ರೌಪದಿ ಓಡಿ ಬಂದು ಹಿಂದೆ ಮುಂದೆ ನೋಡಿದ್ರೆ ತನ್ನ ಸೆರಗನ್ನ ಹರಿದು ಆ ಬಟ್ಟೆಯನ್ನ ಅವನ ಬೆರಳಿಗೆ ಕಟ್ಬಿಟ್ಟು ಆ ರಕ್ತ ಸುರಿದೇ ಇರುವ ಹಾಗೆ ನೋಡ್ಕೋತಾಳೆ. ಆವಾಗ ದ್ರೌಪದಿ ಕೃಷ್ಣನ ರಕ್ಷಣೆ ಮಾಡಿದ್ದನ್ನ ನೋಡಿ ಶ್ರೀಕೃಷ್ಣ ಕೂಡ ಹೇಳ್ತಾನೆ, ರಕ್ಷಣೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಸಖಿ, ಮುಂದೆ ನಿನಗೂ ಕೂಡ ಈ ರೀತಿ ನಾನು ನಿನಗೆ ಸಹಾಯ ಮಾಡಲು ಬಂದೇ ಬರ್ತೀನಿ ಅಂತ ಅವತ್ತು ಶ್ರೀಕೃಷ್ಣ ದ್ರೌಪದಿಗೆ ಮಾತು ಕೊಡ್ತಾನೆ. ಆ ಮಾತಿನಂತೆ ಮಹಾಭಾರತದಲ್ಲಿ ದುರ್ಯೋಧನ ಮತ್ತೆ ಅವನ ತಮ್ಮ ದುಶ್ಯಾಸನ ಸೀರೆಯನ್ನ ಎಳಿಬೇಕಾದ್ರೆ ದ್ರೌಪದಿಗೆ ಅದೇ ಬೆರಳಿಂದ ಸೀರೆಯನ್ನ ಬಿಟ್ಟು ಆಕೆಯ ಮಾನವನ್ನ ಕಾಪಾಡುವಂತ ಪ್ರಯತ್ನ ಮಾಡ್ತಾನೆ. ಸೊ ಹಾಗೆ ನಾವು ನಮಗೆ ರಕ್ಷಣೆ ಬೇಕು ಅಂತ ಅನ್ನೋದಲ್ದೆ ನಮ್ಮ ಅಣ್ಣ ತಮ್ಮಂದರಿಗೆ ಅಥವಾ ನಮ್ಮ ಸುತ್ತಮುತ್ತ ಇರುವವರಿಗೂ ಕೂಡ ನಾವು ರಕ್ಷಣೆ ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ನಾವು ಮಾಡಿದಾಗ ನಮಗೂ ಕೂಡ ಆ ರಕ್ಷಣೆ ವಾಪಸ್ ಸಿಗತ್ತೆ ಅಂತನ್ನೋದು ಈ ಕಥೆಯಿಂದ ನಮ್ಗೆ ಗೊತ್ತಾಗತ್ತೆ. ಹೀಗೆ ನಮ್ಗೆ ಅನೇಕ ಕಥೆಗಳು ರಕ್ಷಾಬಂಧನದ ಬಗ್ಗೆ ಸಿಗತ್ವೆ. ಅದನ್ನ ನೀವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೇಳ್ಬೇಕು ನಮ್ಮ ಮಕ್ಕಳು. ಇದು ಮುಂದಿನ ಸಲ ನಾನು ಭೇಟಿ ಆದಾಗ ನಿಮ್ಮ ಹತ್ರ ಕೇಳ್ತೀನಿ. ಓಕೆ, ಮತ್ತೆ ಇನ್ಯಾರಿಗಾದ್ರೂ ಈ ಸಂಬಂಧ ಕಥೆಗಳು ಅಥವಾ ಏನಾದ್ರು ಆಡ್ ಮಾಡ್ಬೇಕು ಅಂತ ಅನ್ಸಿದ್ರೆ ಹೇಳ್ಬೋದು. ನಮ್ಮ ಮಕ್ಕಳು, ಮೊದಲನೇ ಅವಕಾಶ ನಮ್ಮ ಮಕ್ಕಳಿಗೆ. ಸುರಭಿ ಪ್ರೌಢ ಮಕ್ಕಳಿಗೆ ಏನಾದ್ರು ಹೇಳಕ್ಕಿದ್ಯಾ? ಓಕೆ ಫೈನ್. ಸುರಭಿ ತೀರ್ಥಾಶ್ರಮ ಮಕ್ಕಳು ಅದಷ್ಟೇ ಅಲ್ಲ, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರು ಕೂಡ ಕೇಳ್ಬೋದು ಮಕ್ಕಳೇ. ಓಕೆ, ನಿಮಗೂ ಏನು ಪ್ರಶ್ನೆ ಇಲ್ಲ. ಅನುಷಾ, ಸುರಭಿ ಪ್ರಸನ್ನ ಇಂದ ಯಾರಿಗೂ ಕೂಡ ಏನು ಮಕ್ಕಳಿಗೆ ಪ್ರಶ್ನೆಗಳಿಲ್ಲ. ಹಾಗಾದ್ರೆ ಇವಾಗ ಯಾರಾದ್ರೂ ವಾಲಂಟಿಯರ್ಸ್ ಏನಾದ್ರೂ ಆಡ್ ಮಾಡ್ಬೋದು ಅಂತ ಅನ್ಸಿದ್ರೆ ನೀವು ಮಾತಾಡ್ಬೋದು. ಶ್ರೀಶೈಲ್, ಓಕೆ ಓಕೆ, ಏನಿಲ್ಲ, ಚೆನ್ನಾಗಿತ್ತು ಸೆಷನ್. ಓಕೆ ಓಕೆ, ಥ್ಯಾಂಕ್ ಯು. ಸರಿ ಸರಿ, ಈಗ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ರಕ್ಷಾಬಂಧನದ ಮಹತ್ವವನ್ನ ನಮ್ಮ ಮಕ್ಕಳಿಗೆ ತಿಳಿಸಿದ್ರೆ ಅದ್ರ ಜೊತೆಗೆ ನಮ್ಮ ದೇಶಭಕ್ತಿ, ದೇಶಕ್ಕೋಸ್ಕರ ಬಡದಾಡದಂತ ನಮ್ಮ ಸೈನಿಕರನ್ನ ನಾವು ನೆನಪಿಸ್ಕೋಬೇಕು, ಅವರಿಗೋಸ್ಕರನು ಕೂಡ ನಾವು ರಕ್ಷೆ ಕಟ್ಟಬೇಕು ಅಂತ ಅನ್ನೋದನ್ನ ನೆನಪಿಸ್ಕೊಂಡ್ರೆ ಈ ಬಗ್ಗೆ ಒಂದೆರಡು ವೋಟ್ ಆಫ್ ಥ್ಯಾಂಕ್ಸ್ ನಾವು ಮಾತಾಡೋದಕ್ಕೆ ನಮ್ಮ ಸುರಭಿ ಪ್ರೌಢ ಇಂದ ಮಕ್ಕಳು ಮಾತಾಡ್ಬೇಕು. ಯಾರು ಮಕ್ಕಳು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತಾ ಇರೋದು ಮಾತಾಡಿ. ನನ್ನ ಹೆಸರು ಗುಂಡಪ್ಪ, ನಾನು ಅದನ್ನ ತರಗತಿಯಲ್ಲಿ ಓದುತ್ತಿದ್ದೇನೆ. ಸುರಭಿ ಪ್ರೌಢ ಬೆಳಕೆ ಇದೆ. ಇವತ್ತಿನ ಟಾಪಿಕ್ ಟಾಪಿಕ್ ರಕ್ಷಾಬಂಧನ. ಸುರಭಿ ಟ್ರಸ್ಟ್ ವತಿಯಿಂದ ಪ್ರತಿ ವಾರದಂತೆ ರಕ್ಷಾಬಂಧನದ ಮಹತ್ವ ಬಗ್ಗೆ ನಮಗೆ ಒಂದು ಅವಧಿಯನ್ನು ಸುರಭಿ ಟ್ರಸ್ಟ್ ಆಯೋಜಿಸಿದ್ದು ತುಂಬಾ ಖುಷಿ ಆಯಿತು. ಈ ರಕ್ಷಾಬಂಧನದ ಅವಧಿಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಹಾಗೂ ಮಕ್ಕಳ ಕೇಂದ್ರದ ವಾಲಂಟಿಯರ್ ಟೇಕರ್ಗೂ ಧನ್ಯವಾದಗಳು. ಈ ಅವಧಿಯಲ್ಲಿ ಭಾಗವಹಿಸಿದ ವಾಲಂಟಿಯರ್ಸ್ ಮತ್ತು ಸುರಭಿ ವಾಲಂಟಿಯರ್ಸ್ಗೂ ನನ್ನ ಧನ್ಯವಾದಗಳು. ಈ ಅವಧಿಯನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಲವಶಿಷ್ಟರಿಗೂ ಧನ್ಯವಾದಗಳು. ಸುರಭಿ ವಾರ ಪ್ರತಿ ವಾರದ ಕೊನೆಯಲ್ಲಿ ಸುರಭಿ ಟ್ರಸ್ಟ್ ವತಿಯಿಂದ ಯಾವುದಾದ್ರು ಒಂದು ವಿಷಯದೊಂದಿಗೆ ಮಕ್ಕಳಿಗೆ ಕಾರ್ಯಕ್ರಮವನ್ನು ಆಯೋಜಿಸಿರುವ ಸುರಭಿ ಟ್ರಸ್ಟ್ ಮಂಗಳ ಮೇಡಮ್ಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಮಿಸ್. ಥ್ಯಾಂಕ್ ಯು ಗುಂಡಪ್ಪ, ಥ್ಯಾಂಕ್ ಯು ಗುಂಡಣ್ಣ. ಓಕೆ ಮಕ್ಕಳೇ, ನಿಮ್ಗೆ ಇದು ಬರೀ ರಾಖಿ ಅಂತಂದ್ರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಮಾತ್ರ ಕಟ್ಟೋದಲ್ಲ, ನಾವು ಮರಗಳನ್ನು ಕಟ್ಟಿ ಮರಗಳಿಗೂ ಕೂಡ ರಾಖಿ ಕಟ್ಬಿಟ್ಟು ಅವುಗಳನ್ನು ಕಾಪಾಡುವಂತ ಕೆಲಸ ಮಾಡ್ಬೇಕು. ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಿರುವಂತ ಸೈನಿಕರಿಗೂ ಕೂಡ ನಾವು ರಾಖಿ ಕಟ್ಬೇಕು. ಇತ್ತೀಚೆಗೆ ನಮ್ಮ ಸಹೋದರಿ ನಿವೇದಿತಾ ಪ್ರತಿಷ್ಠಾನದಿಂದ ಎಲ್ಲ ಆಂಬ್ಯುಲೆನ್ಸ್ ನ ಡ್ರೈವರ್ಗಳಿಗೆ ರಾಖಿ ಕಟ್ಬಿಟ್ಟು ಅವ್ರಗಳ ಆಯುಷ್ ದೊಡ್ಡದಾಗ್ಲಿ, ಅವ್ರು ಚೆನ್ನಾಗಿ ಬಾಳೆ ಬದುಕಲಿ ಅಂತ ಹೇಳ್ಬಿಟ್ಟು ಆಯುಷ್ ರಾಖಿಯನ್ನ ಕಟ್ಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ದು.
ಸೊ ಹಾಗೆ ನಾವು ಕೂಡ ಎಲ್ಲರ ಒಳಿತಿಗಾಗಿ ಯೋಚನೆ ಮಾಡೋಣ, ಎಲ್ಲರ ಒಳಿತಿಗಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಥ್ಯಾಂಕ್ ಯು ಸರ್. ಹಾಗೆ ಒಂದೇ ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ ಹೇಳಿ ಸರ್. ನೀವು ಹೇಳಿದ್ರಲ್ಲ ಇವಾಗ ಅದೇ ರೀತಿ ಸುರಭಿ ಟ್ರಸ್ಟ್ ಕಡೆಯಿಂದ ಏನಾದ್ರು ಯೋಚನೆ ಮಾಡ್ಬೋದ ನೋಡಿ. ಇವಾಗ ಬೆಂಗಳೂರಲ್ಲಿ ಬೇಸ್ ಇದೆ, ಇವ್ರದ್ದು ಮಿಲಿಟರಿ ಬೇಸ್ ಇದೆ. ಅಲ್ಲಿಗೆ ಯಾರು ನಿಮ್ಗೆ ಪರಿಚಯ ಇದ್ರೆ ನಿಮ್ಮ ಮಕ್ಕಳಿಂದ ಎಲ್ಲ ಒಂದು ಲೆಟರ್ ಶುಭಾಶಯಗಳು ಅಂತ ಮಾಡಿಸಿ ಒಂದು ರಕ್ಷಾಬಂಧನದ ಸಂದೇಶವನ್ನ ಎಷ್ಟು ಜನ ಇದ್ದಾರೋ ಅಲ್ಲಿಗೆ ಕಳಿಸ್ಬೇಕು. ಅವ್ರಲ್ಲಿ ಎಲ್ಲ ಇವ್ರಿಗೆಲ್ಲರಿಗೂ ಕೊಡ್ತಾರೆ, ಯಾರಿಗೆ ಅಲ್ಲಿರೋ ಅಂತ ಯಾರ್ಯಾರು ಸೈನಿಕರಿದಾರ ಅವ್ರೆಲ್ಲರಿಗೂ ಕೊಡ್ತಾರೆ. ಅವರು ತುಂಬಾ ಒಳ್ಳೆ ಪರಿಣಾಮ ಇರುತ್ತೆ. ನಮ್ಮ ಇದರಿಂದ ಮಾಡಿದ್ವಿ ಒಂದ್ಸಲಿ, ಅವ್ರೆಲ್ಲಾರು ಯೂತ್ ಫಾರ್ ಸೇವಾದಿಂದ ಮಾಡಿದಾಗ ಇಡೀ ಜಮ್ಮು ಕಾಶ್ಮೀರ ಸುಮಾರು 10,000 ಬಂತು. ಎಲ್ಲಾ ಕಡೆಗೂ ಕಳ್ಸಿದ್ವಿ ನಾವು, ಬಾರ್ಡರ್ಗಳಿಗೆಲ್ಲ ಕಳ್ಸಿದ್ವಿ. ಅವರೆಲ್ಲ ಅಲ್ಲಿ ಹಂಚೆ ಎಲ್ಲ ಮಾಡಿದ್ರಿ, ತುಂಬಾ ಖುಷಿ ಪಟ್ರು ಇವರು ಸೋಲ್ಜರ್ಸ್. ನಿಮ್ಮ ಸುರಭಿ ಟ್ರಸ್ಟ್ ಕಡೆಯಿಂದ ಚಿಕ್ಕ ಮಕ್ಳು ಕೈಲಿ ಇದನ್ನ ಬರ್ಸಿ ಒಂದು ಡ್ರಾಯಿಂಗ್ ಏನಾದ್ರು ಮಾಡಿಸಿ ಅವ್ರ ಹೆಸರು ಬರೀಲಿ, ರಕ್ಷಾಬಂಧನ ಶುಭಾಶಯಗಳು ಅಂತ ಬರೀಲಿ, ಅದನ್ನ ಯಾರಿಗಾರು ತಲುಪಲಿ. ಅದು ಇಂಥವ್ರಿಗೆ ಅಂತಿಲ್ವಲ್ಲ, ಯಾರು ಬೇಕಾದ್ರೂ ತಲುಪಬಹುದು, ಹಾಗೆ ಮಾಡ್ಬೋದಾ ಅಂತ ಯೋಚನೆ ಮಾಡಿ. ಖಂಡಿತ ಸರ್ ಮಾಡಬಹುದು, ಇದನ್ನ ಮುಂದಿನ ವರ್ಷ ಖಂಡಿತ ಮಾಡಿಸ್ತೀವಿ. ಸರಿ, ಧನ್ಯವಾದಗಳು ಸರ್. ಸೊ ತಾವು ತಮ್ಮ ಅನೇಕ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಹಂಚಿಕೊಂಡಿದ್ದೀರಾ, ಬಂದಿದ್ದಕ್ಕೆ ತಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಂಗೆ ಫೀಡ್ಬ್ಯಾಕ್ ಬೇಕು, ಹೇಗಿತ್ತು ಏನು ಅಂತ. ಖಂಡಿತ ನಮ್ಮ ಮಕ್ಕಳಿಂದ ಮಕ್ಕಳು ಏನಾದ್ರೂ ಹೇಳ್ಬೋದಾ? ತಾವು ಈಗ್ಲೂ ಕೂಡ ಹೇಗ ಅನ್ನಿಸ್ತು ಕತೆ ಎಲ್ಲ ತೀರ್ಥಾಶ್ರಮ ಮಕ್ಕಳು? ಸುಮ್ನೆ ಚೆನ್ನಾಗಿತ್ತು. ಯಾವ್ದು ತುಂಬಾ ಪರಿಣಾಮಕಾರಿ ಅಂತ ಅನಿಸ್ತು ನಿಮ್ಗೆ ಸರ್ ಹೇಳಿದ್ದು? ಯಾವ ಕತೆ ಇಷ್ಟ ಆಯ್ತು ಅಂತ ಬೇರೆ ಯಾರಾದ್ರೂ ಹೇಳಿ, ನಮ್ಮ ಯಾವ ಹೋಮ್ ನಿಂದ ಕೂಡ ಮಕ್ಕಳು ಹೇಳ್ಬಹುದು. ಓಕೆ, ನೋ ವರೀಸ್, ಖಂಡಿತ ಸರ್ ನಾನು ನಿಮ್ಗೆ ತಲುಪಿಸೋ ಪ್ರಯತ್ನವೂ ಕೂಡ ಮಾಡ್ತೀನಿ. ಸರಿ, ಆಯ್ತು. ಥ್ಯಾಂಕ್ ಯು ಎವ್ರಿವನ್, ಸಿ ಯು ಇನ್ ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ವೀಕೆಂಡ್. Thank you.